ನಮಸ್ಕಾರ ಅಪ್ರಕಟಿತ ಕಥೆಯೊಂದನ್ನು ಓದ್ತಾ ಇದ್ದೇನೆ ಕಥೆಯ ಹೆಸರು ಅಸಂಗತ ಭ್ರಷ್ಟಾಚಾರ ಮತ್ತು ಭ್ರಷ್ಟರ ಮನಸ್ಥಿತಿ ನನ್ನನ್ನು ಬಹಳ ಕಾಡಿದ್ದಿದೆ ಹಾಗಾಗಿ ಅದನ್ನು ಮತ್ತೆ ಮತ್ತೆ ಚಿತ್ರಿಸೋ ಪ್ರಯತ್ನದಲ್ಲಿದ್ದೇನೆ ಕಥೆಯ ಬ್ಯಾಕ್ ಡ್ರಾಪ್ಗೆ ಆದಾಯ ತೆರಿಗೆ ಇಲಾಖೆಯನ್ನು ತಗೊಂಡಿದ್ದೇನೆ ಅಲ್ಲಿಯ ಹೇರಾರ್ಕಿ ನನಗೆ ಗೊತ್ತು ಪರಿಚಯದ ಹೇರಾರ್ಕಿ ಅಂತ ಹೇಳಿ ಅದನ್ನು ಉಪಯೋಗಿಸಿದ್ದೇನೆ ಆದರೆ ಈ ಭ್ರಷ್ಟಾಚಾರ ಆ ಇಲಾಖೆಯನ್ನು ಮೀರಿ ಬೇರೆ ಎಷ್ಟೋ ಇಲಾಖೆಗಳಲ್ಲೂ ಇದೆ ಹಾಗಾಗಿ ಇದು ಅಲ್ಲಿಗೆ ಸೀಮಿತ ಅಂತ ಹೇಳೋದಕ್ಕಾಗಲ್ಲ ಅಸಂಗತ ಅಂತ ಕರೆದೆ ಯಾಕೆಂದರೆ ಬದುಕಿನಲ್ಲಿ ಕಷ್ಟಪಟ್ಟು ದುಡಿಯೋದು ಕಷ್ಟ ಕಾಲದಲ್ಲಿ ಖರ್ಚಿಗಿರಲಿ ಅಂತ ಆದರೆ ಕಷ್ಟ ಬಂದ ಕಾಲಕ್ಕೆ ಬರೀ ಕಾಯೋದೇ ಆಗುತ್ತೆ ಖರ್ಚು ಮಾಡಿ ಸುಖಿಸಿದವರು ಕಮ್ಮಿ ಈ ಭಾವದಲ್ಲಿ ಕತೆ ಹೆಸರು ಅಸಂಗತ ಅಂತ ಕರೆದಿದ್ದೇನೆ ಅಸಂಗತ ಆದಾಯ ತೆರಿಗೆ ಆಯುಕ್ತ ಶ್ರೀಯುತ ಷಡಕ್ಷರಿಗೆ ಆವತ್ತಿನ ಬೆಳಕು ಕೂಡ ಎಂದಿನ ಹಾಗೆ ಆಗಿತ್ತು ಐದು ಮೂವತ್ತಕ್ಕೆ ಅಲಾರಂ ಹೊಡ್ಕೊಂಡಿತ್ತು ಟಾಯ್ಲೆಟಲ್ಲಿ ಕೂತಾಗ ಹೊಲಸು ಸಲೀಸಾಗಿ ಹೋಗಿತ್ತು ಸಂತೋಷವಾಯಿತು ಸದ್ಯ ಇವತ್ತು ಕಾನ್ಸ್ಟಿಪೇಷನ್ ಸಮಸ್ಯೆ ಇಲ್ಲ ಒಂದು ಟೀಮ್ ಮಾಡಿಕೊಂಡು ಆಚೆ ರಸ್ತೆಗೆ ಬಂದಾಗ ಆರಾಗಿತ್ತು ಒಂದು ತಾಸಿನ ಬ್ರಿಸ್ಕ್ ವಾಕ್ ಬೆವರು ಹರಿದಿತ್ತು ಮತ್ತೆ ಸಂತೋಷವಾಯ್ತು ಹಿಂದಿನ ರಾತ್ರಿ ಸ್ವಲ್ಪ ಹೆಚ್ಚೇ ಕುಡಿದಿದ್ದ ವಿಸ್ಕಿ ಮೈ ಬಿಟ್ಟ ಭಾವ ಪ್ರಾಣಾಯಾಮಕ್ಕೆ ಪಾರ್ಕಲ್ಲಿ ಕೂತು ಉಶ್ವಾಸ ನಿಶ್ವಾಸಗಳನ್ನು ಸುಖಿಸ್ತಿದ್ದಾಗ ಫೋನ್ ಹೊಡ್ಕೊಳ್ತು ದರಿದ್ರ ಸೈಲೆಂಟ್ಗೆ ಹಾಕಲ್ಲ ಡಿಸ್ಟರ್ಬ್ ಮಾಡ್ತಾರೆ ಅಂದುಕೊಂಡು ಒಮ್ಮೆ ಸುತ್ತ ನೋಡಿದ್ರು ಹತ್ತಿರದಲ್ಲಿ ಯಾರೂ ಇಲ್ಲ ಅನ್ನೋದು ಅರಿವಿಗೆ ಬಂತು ಫೋನು ಸ್ವಂತದ್ದೇ ಅನ್ನೋದರ ಜ್ಞಾನೋದಯವಾಗಿ ತೊಗೊಂಡ್ರು ಆ ಕಡೆಯಿಂದ ಹೆಂಡತಿ ಅಂದಳು ಅಮ್ಮನಿಗೆ ಹುಷಾರಿಲ್ವಂತೆ ಮೈಸೂರಿಂದ ಫೋನ್ ಬಂದಿತ್ತು ಇವರಿಗೆ ಐವತ್ತೈದು ಆಕೆಗೆ ಎಪ್ಪತ್ತೈದು ಆಗಿತ್ತು ಸ್ವಾಭಾವಿಕನೇ ಅಂತ ಅನ್ನಿಸಿ ಅಂದರು ಏನಾಗಿದೆಯಂತೆ ನಿನ್ನೆ ರಾತ್ರಿ ತಲೆ ಸುತ್ತಿ ಬಚ್ಚಲಲ್ಲಿ ಬಿದ್ದರಂತೆ ಎಚ್ಚರವಿಲ್ಲ ಸೊಂಟದ ಮೂಳೆ ಮುರಿದಿದೆಯಂತೆ ಆಸ್ಪತ್ರೆಗೆ ಸೇರಿಸಿದ್ದಾರಂತೆ ಹೋದಲು ಮುದುಕಿ ಅಂದುಕೊಂಡ್ರು ಹೆಂಡತಿ ಮುಂದುವರೆಸಿದ್ಲು ಡ್ರೈವರಿಗೆ ಫೋನ್ ಮಾಡಿದ್ದೀನಿ ನಾನು ಅವನ್ನ ಕರ್ಕೊಂಡು ಹೋಗ್ತೀನಿ ಹಾಗೆ ಸ್ಮೃತಿನೂ ಕರ್ಕೊಂಡು ಹೋಗ್ತೀನಿ ಇಟ್ಲು ಆಯುಕ್ತರು ಫೋನ್ ಜೋಬಿಗೆ ಎಳಿಬಿಟ್ಟು ಕಣ್ಣು ಮುಚ್ಚಿ ಒಂದು ದೀರ್ಘವಾದ ಉಸಿರು ಎಳ್ಕೊಂಡ್ರು ಸ್ವಾಭಾವಿಕವೇ ಎಪ್ಪತ್ತೈದರ ಮುದುಕಿ ಸಾಯೋದು ಸ್ವಾಭಾವಿಕ ಅವಶ್ಯಕತೆ ಇಲ್ಲದ ಧಾವಂತ ಉಸಿರು ಎಳಕೊಂಡು ಹಿಡಿದಿಟ್ಟುಕೊಂಡಿದ್ದಾಗ ತಕ್ಷಣಕ್ಕೆ ಮನಸ್ಸಿನ ಪರದೆಯಲ್ಲಿ ಒಂದು ವಿಷಯ ಹಾದುಹೋಯಿತು ಹತ್ತು ವರ್ಷದ ಹಿಂದೆ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಇಪ್ಪತ್ತು ಎಕರೆ ಜಮೀನು ತಗೊಂಡಿದ್ದರು ವೃತ್ತಿ ಸಂಬಂಧ ಮಾಡಿಕೊಂಡ ಎಷ್ಟೋ ಸಂಧಾನಗಳಲ್ಲಿ ಸರ್ಕಾರಕ್ಕೆ ವಂಚಿಸಿ ತೆರಿಗೆ ಕದ್ದದ್ದನ್ನು ಉಳಿಸಿ ಪಾಲು ತಿಂದ ಹಣದಲ್ಲಿ ಇವರು ಇಪ್ಪತ್ತು ಎಕರೆ ಜಮೀನು ತಗೊಂಡಿದ್ದರು ಇತ್ತೀಚೆಗೆ ಅಲ್ಲಿ ಒಂದು ಲೇಔಟ್ ಆಗಿ ಮುನ್ನೂರ ಸೈಟ್ ಆಗಿತ್ತು ಸ್ವಂತ ಹೆಸರಲ್ಲಿ ಆಗಲ್ಲ ಹಾಗಾಗಿ ಎಲ್ಲ ಅತ್ತೆ ಹೆಸರಲ್ಲಿತ್ತು ಅಲ್ಲದೆ ಮನೆಯಲ್ಲಿದ್ದ ಚಿನ್ನ ಬೆಳ್ಳಿ ಎಲ್ಲದನ್ನು ಮೈಸೂರಲ್ಲಿ ಅವಳ ಹೆಸರಿಂದ ಲಾಕರಲ್ಲೇ ಇಟ್ಟಿದ್ದರು ಹೆಂಡತಿಗೆ ಎಂಟು ಜನ ತಮ್ಮಂದರು ಕಿರಾತಕರು ಮುದುಕಿ ಗೊಟಕ್ಕಂದರೆ ಆಲೋಚನಾ ಲಹರಿ ಬರ್ತಾ ಇದ್ದ ಹಾಗೆ ಒಂದು ನಿಮಿಷ ನಡುಗಿಸ್ತು ಹೋಯಿತು ಆಸ್ತಿ ಅಂತ ಅನ್ನಿಸಿ ಬೆನ್ನು ಹುರಿಯಲ್ಲಿ ಬೆವರು ಇಳಿದು ಎಂಜಲು ನುಂಗು ಹಾಗಾಯಿತು ಅದೇ ಕ್ಷಣಕ್ಕೆ ಹಿಡಿದಿಟ್ಟಿದ್ದ ಉಸಿರು ಹೊರಗೆ ಧಾವಿಸಿ ಕೆಮ್ಮು ಶುರುವಾಯಿತು ಕೆಮ್ಮುತ್ತಲೇ ಮನೆ ಕಡೆ ಧಾವಿಸ್ತಾ ಫೋನ್ ತೊಗೊಂಡು ಹೆಂಡತಿಗಂದರು ನಾನು ಬರ್ತೀನಿ ಮೈಸೂರಿನಲ್ಲಿ ಹೈಟೆಕ್ ಆಸ್ಪತ್ರೆ ಎದುರು ಸಾಹೇಬರು ಮತ್ತು ಮಗಳು ಇಳಿದಾಗ ಇನ್ನೂ ಎಂಟು ಮೂವತ್ತು ಮನೆಯವರು ಯಾರೂ ಕಾಣಲಿಲ್ಲ ರಿಸೆಪ್ಷನ್ನಲ್ಲಿ ವಿಚಾರಿಸಿದಾಗ ಐ ಸಿ ಯು ಅಂತಂದರು ಅಲ್ಲಿಗೆ ವಿಸಿಟಿಂಗ್ ಅವರ್ಸು ಹತ್ತರ ಮೇಲೆ ಕೆಲಸದ ಹುಡುಗಿ ಒಂದು ಚೀಲದಲ್ಲಿ ಬಟ್ಟೆ ಬರೆ ಇಟ್ಕೊಂಡು ಕಾಯ್ತಾ ಕೂತಿತ್ತು ತೂಗಡಿಸ್ತಿತ್ತು ಏನು ಮಾಡೋದು ಅಂತ ಯೋಚನೆ ತೋಚದೆ ಗಂಡ ಹೆಂಡತಿ ಮಗಳು ಕೆಳಗೆ ಅಂಗಳಕ್ಕೆ ಬಂದರು ಕೊನೆ ಮೈದಿನ ಸ್ಕೂಟ್ರನಲ್ಲಿ ಬಂದ ಇವರನ್ನು ಕಂಡವನೇ ಈಗ ಬಂದ್ರ ಭಾವ ಎಲ್ಲ ಮನೇಲೇ ಇದ್ದಾರೆ ಹೇಗಿದ್ದಾರೆ ಅತ್ತೆ ಜಾನೂವಿರಲಿಲ್ಲ ನಾವೆಲ್ಲ ಮುದುಕಿ ಹೋಯ್ತು ಅಂತಲೇ ಅಂದ್ಕಂಡ್ವಿ ಡೆತ್ ಸರ್ಟಿಫಿಕೇಟ್ಗೆ ಅಂತ ಡಾಕ್ಟ್ರನ್ನ ಕರೆಸ್ದಾಗ ಅವರಂದರು ಬದುಕಿದ್ದಾರೆ ಅಂತ ಇನ್ನೇನು ಮಾಡ್ತೀರಾ ಮನೇಲಿಟ್ಕೊಂಡ್ರೆ ಜನ ಕೇಳ್ತಾರೆ ಸುಮ್ಮನಿದ್ಬಿಡೋದಾ ಅಂತಾರೆ ಅದಕ್ಕೆ ಇಲ್ಲಿ ತಂದು ಹಾಕಿದ್ದೀವಿ ಈ ಕೊನೆ ಮೈದಾನ ಅನ್ಎಂಪ್ಲಾಯ್ಡು ಕಾಲೇಜ್ ಮೆಟ್ಲು ಹತ್ತಿ ಕೋರ್ಸ್ ಮುಗಿಸಿದ್ದಾನೆ ಏಳು ಜನ ಅಣ್ಣಂದರು ಸಣ್ಣ ಪುಟ್ಟ ಮನೆ ಕೆಲಸ ಮಾಡಿಕೊಂಡು ಅಷ್ಟೋ ಅಷ್ಟೋ ರಾಜಕೀಯ ಮಾಡಿಕೊಂಡು ಸುಖವಾಗಿದ್ದಾನೆ ಅವನೇ ಮುಂದುವರ್ಸ್ದ ಮನೇಲಿ ತಿಂಡಿ ಮಾಡಲಿಲ್ಲ ಮೈಲಾರೀಲಿ ದೋಸೆ ಪ್ಯಾಕ್ ಮಾಡೋಕೆ ಹೇಳಿ ಇಲ್ಲಿ ಹುಡುಗಿಗೆ ತಿಂಡಿ ಕೊಟ್ಟು ಹೋಗೋಣ ಅಂತ ಬಂದೆ ನಡೀರಿ ನೀವು ಮೈಲಾರಿಗೆ ಬಿಸಿ ಬಿಸಿ ತಿಂದ್ಬಿಡಿ ನಾನು ಇದನ್ನು ಕೊಟ್ಟು ಬರ್ತೀನಿ ಒಳಗೆ ಹೋಗ್ತಾ ಮತ್ತಂದ ಇನ್ನು ಹೆಣ ಬಿದ್ದರೆ ಕಾರಿಗೆ ಮುಗಿಯೋವರೆಗೂ ಉಣ್ಣು ಹಾಗಿಲ್ಲ ಸಾಹೇಬರು ಮಂಕಾದರು ಮುಂದೇನು ತೋತ್ಲಿಲ್ಲ ಹೆಂಡತಿ ಮುಖ ನೋಡಿದ್ರು ಅವಳಿಗೆ ಸ್ವಲ್ಪ ಅತಿ ಅನಿಸಿದ್ರು ಕಂಡುಕೊಳ್ಳದೆ ಮಗಳೊಟ್ಟಿಗೆ ಕಾರ್ ಕಡೆ ಹೊರಟಳು ಡಾಕ್ಟ್ರ್ ಏನಂತಾರೆ ಮೊದಲು ಜ್ಞಾನ ಬರಲಿ ನಂತರ ನೋಡೋಣ ಅಂತಾರೆ ಸಾಹೇಬರು ಮತ್ತು ದೊಡ್ಡ ಮಗನ ನಡುವೆ ಸಂವಾದ ನಡೆದಿತ್ತು ಎಕ್ಸ್ರೇ ತೆಗೆದಿದ್ದಾರೆ ಸ್ವಂತದ ಕೆಳಗೆ ಮತ್ತು ಥೈಬೋನ್ ಮಲ್ಟಿಪಲ್ ಫ್ರ್ಯಾಕ್ಚರ್ ಆಗಿದೆ ಹಾಗೆ ಹಠ ಹರಹರ ಅಂದರೆ ಅದೃಷ್ಟ ಅಂದರು ಎದ್ದು ಕೂತರೆ ಆಪ್ರೇಷನ್ ಆಗಬೇಕು ಆರು ತಿಂಗಳು ಆಸ್ಪತ್ರೆಯಲ್ಲೇ ಆಗತ್ತೆ ನಂತರ ಮನೆಗೆ ಬಂದರೂ ವೀಲ್ಚೇರು ಹಾಸಿಗೆನೇ ಅಂತಾರೆ ನೋಡಬೇಕು ಅವನ ಮಾತಲ್ಲಿ ವಿಷಾದ ಮಡುಗಟ್ಟಿತ್ತು ಬಿದ್ದ ತಾಯಿ ಹೋಗಿಬಿಟ್ಟಿದ್ರೆ ಮುಗಿದಿರೋದು ಅನಿಸಿತ್ತು ಮನೆಯಲ್ಲಿ ದೊಡ್ಡ ಮಗ ಅವನು ಅಂಥ ಸ್ಥಿತಿವಂತ ಏನಿಲ್ಲ ಪಿತ್ರರಾಜಿತ ಅಂತ ಏನು ಇರಲಿಲ್ಲ ಕೊನೆಯವನು ಒಬ್ಬನ ಬಿಟ್ಟು ಎಲ್ರಿಗೂ ಮದುವೆಗಳಾಗಿ ಮಕ್ಕಳಾಗಿದ್ವು ಯಾರೂ ಅಂತಹ ಸ್ಥಿತಿವಂತರೇನಲ್ಲ ಸಣ್ಣ ಪುಟ್ಟ ಇದ್ದುಕೊಂಡು ಸಂಸಾರ ನಡೆಸ್ತಿದ್ದವರು ವಿಷಯ ಹಾಗೆ ಎಲ್ಲರೂ ಬಂದಿದ್ದರು ಸತ್ಯ ಆಸ್ಪತ್ರೆ ಅಂತಿದ್ದ ಹಾಗೆ ಎಲ್ಲ ನಿಧಾನವಾಗಿ ಅವರವರ ಕೆಲಸ ಕಾರ್ಯಗಳ ಕಡೆ ಗಮನ ಹರಿಸಿ ಹೊರಡೋಕ್ಕೆ ಶುರು ಮಾಡಿದ್ದರು ದೊಡ್ಡ ಮಗ ನಾನು ಕೈಕಟ್ಟ ಕೂರೋ ಹಾಗೆ ಇಲ್ವಲ್ಲ ತಕ್ಷಣದ್ದು ಆಸ್ಪತ್ರೆ ಸೇರಿಸಿದ್ದೀನಿ ನೋಡೋಣ ಅವನು ಎದ್ದು ಹೊರಟೇ ಬೆಟ್ಟ ತಡ್ಕೊಳಕ್ಕಾಗದೇ ಸಾಹೇಬರು ಕೇಳಿದ್ರು ವಿಲ್ ಏನಾದರೂ ಬರೆದಿದ್ದಾರಾ ವಿಲ್ಲ ಅರ್ಥ ಆಗದೆ ತಿರುಗಿ ನೋಡಿದವ ನೋಡಿದವನ ಮುಖದಲ್ಲಿ ನಗು ಇತ್ತು ಏನಿದೆ ಅಂತ ವಿಲ್ ಬರೀಬೇಕು ಭಾವ ಸಾಹೇಬರು ಕುಸ್ದೇ ಹೋದರು ಅವನಿಗೆ ಆಗ ಅರ್ಥವಾಗಿ ಜೋರಾಗಿ ನಗುತ್ತಾ ಅಂದ ಓ ನಿಮ್ಮ ಆಸ್ತಿ ಮುನ್ನೂರು ಸೈಟು ಅಮ್ಮನ ಹೆಸರಲ್ಲೇ ಇದೆ ಅಲ್ವಾ ನಮ್ಮದಲ್ಲ ಅದು ನಿಮ್ಮದು ಅದೇ ನೆನಪಿರಲಿಲ್ಲ ನನಗೆ ಹತ್ತಿರ ಬಂದು ಮತ್ತೆ ಅಂದ ಅದೇನೋ ಅಲ್ಲ ಭಾವ ಯಾವಾಗ ಬೇಕು ಹೇಳಿ ಅಮ್ಮ ಇರಲಿ ಇಲ್ಲದಿರಲಿ ನಾವು ಎಂಟು ಜನ ಅಣ್ಣ ತಮ್ಮಂದರು ಸಹಿ ಹಾಕಿ ನಿಮ್ಮ ಒಪ್ಪಿಸ್ತೀವಿ ಸ್ವಂತ ಅಕ್ಕ ಮೋಸ ಮಾಡ್ತೀವ ಇದಕ್ಕೆ ಉತ್ತರ ಕೊಡೋದು ಕಷ್ಟವಾಯಿತು ಸ್ವಂತಕ್ಕೆ ಮೋಸ ಮಾಡೋಕ್ಕಾಗೋದು ಪರಕೀಯರಿಗೆ ಎಲ್ಲಾಗತ್ತೆ ಎಂಟು ಎಂಟು ದಿಕ್ಕು ಸಹಿ ಹಾಕದಿದ್ದರೆ ಸಾಹೇಬರು ಚಿಂತೆಯಲ್ಲಿ ಮುಳುಗಿದರು ಇವರ ಸಮಸ್ಯೆ ಭಗವಂತನ ಮುಟ್ತು ಅಂತ ಕಾಣುತ್ತೆ ಫೋನ್ ಹೊಡ್ಕೊಳ್ತು ದೊಡ್ಡ ಮಗ ರಿಸೀವ್ ಮಾಡಿದವನು ವಿಷಯ ಕೇಳಿ ಸರಿ ಅಂತಂದು ಸೋಫಾಲಿ ಕುಸ್ದ ಹೋಗ್ಬಿಟ್ರಾ ಸಾಹೇಬರು ಪಾತಾಳ ಕಿಳಿದ್ರು ಇಲ್ಲ ಅವನ ಸ್ವರ ಪಾತಾಳದಿಂದ ಬಂತು ಬಾಗಿಲಿಗೆ ಪ್ರತೀಕ್ಷೆಯಲ್ಲಿ ಬಂದು ನಿಂತಿದ್ದ ಹೆಂಡತಿ ಅದೇ ಮನೆಯ ಹಿರಿ ಸೊಸೆಗಂದ ಜ್ಞಾನ ಬಂದ್ಬಿಟ್ಟಿದೆ ಭಗವಂತ ಪರೀಕ್ಷೆ ಮಾಡ್ತಾ ಇದ್ದಾನೆ ಫೋನ್ ರಿಂಗ್ ಆದ ಕೇಳಿ ಮಿಕ್ಕೋರು ಬಂದಿದ್ದರು ಎಲ್ಲ ತಟಸ್ಥರಾಗಿ ಅಲ್ಲಲ್ಲೇ ನಿಂತರು ವಿಷಯ ಕೇಳಿ ಕ್ಷಣ ನೀರವ ಮೌನ ಆವರಿಸಿತ್ತು ಭೇದಿಸಿ ಎರಡನೇ ಸೊಸೆ ಮಾತು ಬಂತು ಕೆಟ್ಟ ಮುದುಕಿ ಇದ್ದಾಗ ಸುಖ ಕೊಡಲಿಲ್ಲ ಸಾಯ್ತಾನು ನರಕ ಮಾಡಿ ಹೋಗುತ್ತೆ ಹಿರಿ ಸೊಸೆ ಮುಸಿ ಮುಸಿ ಅಳುತ್ತಾ ಹೋದ್ಲು ಮಿಕ್ಕೋರು ಸದ್ದಿಲ್ಲದೆ ಚದುರಿದರು ದೊಡ್ಡ ಮಗ ಮತ್ತು ಮ ಮತ್ತು ಮನೆಯ ಒಬ್ಬನೇ ಅಳಿಯ ಅವರವರ ಚಿಂತೆಯಲ್ಲಿ ಮುಳುಗಿದ್ದರು ನೀರವ ಮೌನ ಆವರಿಸಿತ್ತು ಡಾಕ್ಟ್ರಂದರು ಆಪ್ರೇಷನ್ ಮಾಡಬಹುದು ಕೆಲವು ಭಾಗಕ್ಕೆ ಸ್ಟೀಲ್ ಪ್ಲೇಟ್ ಹಾಕಬೇಕಾಗತ್ತೆ ಜನರಲ್ ಕಂಡೀಷನ್ ಇಸ್ ಓಕೆ ಅದರೊಂದು ಆರು ತಿಂಗಳು ಹಾಸ್ಪಿಟಲೈಸೇಷನ್ ಗ್ಯಾರಂಟಿ ನಂತರ ಫಿಸಿಯೋಥೆರಪಿ ಮುಕ್ಕಾಲ ಮೂರು ವಾಸಿ ಬದುಕು ಇನ್ನು ವೀಲ್ ಚೇರಲ್ಲೇ ಎಂಟು ಜನ ಗಂಡು ಮಕ್ಕಳು ಪಾಪ ಘಾತಕರೇನಲ್ಲ ತಾಯಿ ಬಗ್ಗೆ ಸಹಜವಾಗಿಯೇ ಪ್ರೀತಿ ಇತ್ತು ಮುಂದುವರಿಯುವ ಇಚ್ಛೆನೂ ಇತ್ತು ಹಾಗಂತ ಯಾರು ಎಲ್ಲರೂ ಅವರವರ ಪಾಡಿಗೆ ಸಣ್ಣ ಪುಟ್ಟ ಕೆಲಸಗಳಲ್ಲಿದ್ದು ಸಂಸಾರ ಮತ್ತು ಮಕ್ಕಳೊಟ್ಟಿಗೆ ಅಷ್ಟೋ ಇಷ್ಟೋ ಸುಖವಾಗಿದ್ದರು ಕೊನೆಯವನ್ನು ಬಿಟ್ಟು ಸ್ವಾಭಾವಿಕವಾಗಿ ನಿರ್ಧಾರ ದೊಡ್ಡ ಮಗನೇ ಹೆಗಲ ಇರ್ತು ಅಂದ ಅಕ್ಕನಿಗೆ ಅದೇ ಸಾಹೇಬರ ಹೆಂಡತಿಗೆ ಮಾಡಿಸ್ಬಿಡೋಣ ಮುದುಕಿ ಗಟ್ಟಿಯಾಗಿದ್ದಾಳೆ ಜ್ಞಾನವಾಗಿದ್ದಾಳೆ ಸುಮ್ಮನಿದ್ರೆ ಕಟುಕರಾಗಿ ಹೋಗ್ತೀವಿ ಹಣ ಖರ್ಚಾಗತ್ತೆ ಆಮೇಲೆ ನೋಡ್ಕೊಳ್ಳೋಕ್ಕೆ ಒಂದು ಹುಡುಗಿ ಬೇಕಾಗಬಹುದು ನಾನು ನೋಡ್ಕೋತೀನಿ ತೊಂದರೆ ಇಲ್ಲ ಆದರೂ ಒಂದು ಎಲ್ಲರೂ ಅಷ್ಟೋ ಇಷ್ಟೋ ಹಾಕಿದರೆ ಮುದುಕಿಗೆ ಸುಖ ಹೆಚ್ಚಿರುತ್ತೆ ಹೇಳಿ ಎದ್ದು ಹೊರಟ ಸಾಹೇಬಣಿ ಅಂದಲು ನನಗೂ ಅಮ್ಮನೇ ಭಗವಂತ ಕೊಟ್ಟಿದ್ದಾನೆ ಖರ್ಚಿನ ಚಿಂತೆ ಬೇಡ ನಾನು ಮಾಡ್ತೀನಿ ಬಿಡು ಮನುಷ್ಯತ್ವದ ಮಾತುಗಳು ಇಲ್ಲಿಗೆ ಮುಗಿದಿದ್ವು ಇಷ್ಟಕ್ಕೆ ವಿಷಯ ನಿಂತಿದ್ದರೆ ಮನುಷ್ಯರು ಹೇಗಾಗ್ತಾರೆ ಹೇಳಿ ಸಾಹೇಬರು ಮೌನ ಮುರಿದು ಅಂದರು ಜ್ಞಾನವಾಗಿದ್ದಾರೆ ಆಪರೇಷನ್ ಆದಮೇಲೆ ಹೀಗೆ ಅಂತ ಹೇಳೋದು ಕಷ್ಟ ಎಲ್ಲ ಇವರನ್ನು ದಿಡಿಸಿದರು ಆದಾಯ ತೆರಿಗೆ ಕಮಿಷನರ್ ನಾನು ಭಾವಗಳು ಸಾಲದು ಬದುಕಿಗೆ ವ್ಯವಹಾರನೂ ಬೇಕಾಗತ್ತೆ ಒಂದು ವಿಲ್ ಮಾಡಿಸ್ಬಿಡಿ ಸಹಿ ಮಾಡಿಸ್ಬಿಡಿ ಎರಡು ದಿನ ನಿದ್ದೆ ಇಲ್ಲದೆ ಸಣ್ಣ ಪುಟ್ಟ ಉದ್ವೇಗಗಳನ್ನು ಅನುಭವಿಸಿದ್ದ ಹಿರಿಮಗ ಸ್ವಾಭಾವಿಕವಾಗಿ ಸಣ್ಣಗೆ ಮನಸ್ಸು ಕದಡಿ ವಿಫ್ಲವಾಯಿತು ಅವನಿಗೂ ಐವತ್ತು ದಾಟಿತ್ತು ಸಣ್ಣಗೆ ಬಿ ಪಿ ಶುಗರು ಶುರುವಾಗಿತ್ತು ಕೋಪ ಅಂತಲ್ಲ ಸಣ್ಣಗೆ ಸಮಾಧಾನ ಕೆರಳಿತು ಅಂದ ನನಗೆ ಅಮ್ಮ ಆಕೆ ಸೊಂಟ ಮುರ್ಕೊಂಡು ನೋವಲ್ಲಿ ಬಿದ್ದಿದ್ದಾಳೆ ಮುಂದಿನ ಚಿಕಿತ್ಸೆ ಏನು ಅನ್ನೋದು ಬಿಟ್ಟು ವಿಲ್ಲಂತ ಹೋಗಿ ನಿಂತ್ಕೊಳ್ಳ ಅವಳಿಗೆ ಗೊತ್ತಾಗಲ್ಲ ಸರಿ ಅದರಲ್ಲಿ ನೋಡಿದವರು ಏನಂದ್ಕಂಡರು ಮಕ್ಕಳಿಗೆ ಮುದುಕಿ ಜೀವಕ್ಕಿಂತ ಆಸ್ತಿ ಮುಖ್ಯ ಆಗೋಯ್ತು ಅಂತ ಅನಿಸಲ್ವ ಕ್ಷಣ ಮೌನವಿತ್ತು ಮಂತ ಮುಂದುವರೆದು ಮಂತ ಮುಂದುವರಿಯಿತು ಮಾತು ಗೊತ್ತು ಆಕೆ ಹೆಸರಲ್ಲಿ ಇರೋ ಆಸ್ತಿ ಎಲ್ಲ ನಿಮ್ಮದೇ ಇವತ್ತಿನ ಬೆಲೆ ಹತ್ತು ಕೋಟಿಗೂ ಮೀರಿದೆ ನಮಗದರಲ್ಲಿ ದುಗ್ಗಾಣಿ ಬೇಡ ನಿಮಗೆ ಬಿಡ್ತೀವಿ ನನಗೆ ಏನನ್ಸತ್ತೆ ನಿಮಗೆ ಮೋಸ ಮಾಡ್ಬಿಡ್ತೀವಾ ನಮಗೆ ಅಷ್ಟು ಸಂಸ್ಕೃತಿ ಇಲ್ಲ ಅಂತಲ್ಲ ಸ್ವಂತ ಅಕ್ಕ ಭಾವ ಹೇಗೆ ಹೇಳೋದು ನಂಬಿಕೆ ಇಲ್ಲ ಅಂತ ಹಾಗಂತ ಹೇಗೆ ಹೇಳೋಕ್ಕಾಗತ್ತೆ ಸುಮ್ಮನಿದ್ದರು ಅವನ ಮಾತು ಮುಂದುವರಿಯಿತು ಆಗಲ್ಲ ಭಾವ ಈಗ ಹೋಗಿ ವಿಲ್ ಅಂತ ಹೇಳಿ ಈ ಪರಿಸ್ಥಿತಿಯಲ್ಲಿ ಮುಂದುವರಿಯೋದು ಸಭ್ಯತೆ ಅಲ್ಲ ಪ್ರಪಂಚಕ್ಕೆ ಹೇಳ್ದಂಗೆ ಆಗಲ್ವಾ ನಮ್ಮ ಮನೇಲೆ ಒಗ್ಗಟ್ಟಿಲ್ಲ ನಾವು ಮಾನಸ್ತ್ರ ಅಲ್ಲ ಅಂತ ಹಾಗಂದು ಎದ್ದೋನು ಹೊರಡ್ತಾ ಕೊನೆ ಮಾತಂದ ಅನ್ನ ತಿಂದಿದ್ದೀವಿ ನಾವುಗಳು ಮೋಸ ಮಾಡಲ್ಲ ಅವನು ಹೋದ ದೊಡ್ಡ ಮಗ ಹೊರಗೆ ಹೋಗಾಗಿತ್ತು ಮಿಕ್ಕವರು ಕೂತೇ ಇದ್ದರು ಕೆಟ್ಟ ಮೌನಮಿತ್ತು ಮೂಲೆಯಲ್ಲಿ ಎಲ್ಲೋ ಸಣ್ಣಗೆ ಕೇಳಿಸಿಯೂ ಕೇಳಿಸದ ಹಾಗೆ ಕೊನೆಯ ಸೊಸೆ ಪಾಪ ಚಿಕ್ಕ ವಯಸ್ಸು ಅಲ್ಲೇ ಅಲ್ಲದೆ ಓದಿದ್ದವಳು ಇವರು ದುಡಿದ ರೀತಿ ಗೊತ್ತಿತ್ತು ಸಣ್ಣಗೆ ಈರ್ಷ್ಯನೂ ಇತ್ತು ದೊಡ್ಡ ಬಗ್ಗೆ ಖಾರವೂ ಇತ್ತು ಅಂದುಬಿಟ್ಳು ಗೊಬ್ಬರ ತಿಂದು ಬದುಕಿದವರಿಗೆ ಅನ್ನ ತಿಂದು ಬದುಕದವರ ನಿಯತ್ತು ಎಲ್ಲ ಅರ್ಥ ಆಗಬೇಕು ಎದ್ಲು ಹೊರಟ್ಲು ಸಾಹೇಬರು ಕುಸಿದ್ರು ಸಾಹೇಬಣಿಯ ಮುಖ ಕೆಂಪಗಾಯಿತು ಕಣ್ಣಲ್ಲಿ ನೀರು ಒಸರ್ತು ಮುಸುಗುಡ್ತಾ ಮುಖ ಒರೆಸ್ಕೊಂಡ್ಲು ಇದೊಂದು ಭಾವ ನೋಡಿ ಪದಗಳಿಲ್ಲ ಕೋಪ ಇದೆ ಅಳು ಇದೆ ಅವಮಾನವಾಗಿದೆ ಹಠ ಇದೆ ರೋಷ ಇದೆ ಅವಳು ನಿರ್ಧರಿಸಿ ಆಗಿತ್ತು ಸಾಹೇಬರನ್ನ ಎಬ್ಬಿಸ್ಕೊಂಡು ಆಸ್ಪತ್ರೆಗೆ ಹೊರಟ್ಲು ಹೆಂಡತಿ ಅನ್ನುವ ಪಾತ್ರದ ಹೆಂಗಸಿನ ಮನಸ್ಥಿತಿಯೇ ವಿಚಿತ್ರ ಪೂರ್ತ ಪ್ರಪಂಚ ದೂಷಿಸಿದ ಕಂಟಕ ಅಂತ ಕರೆದ ಗಂಡಸಿನೊಟ್ಟಿಗೆ ಅನುನಯದಲ್ಲೇ ಇರ್ತಾಳೆ ವಿಧೇಯಳಾಗಿರ್ತಾಳೆ ಅವನ ಪರವಾಗಿ ಇರ್ತಾಳೆ ರೇಪ್ ಆಪಾದಿತನ ಜೊತೆ ಎಲ್ಲ ಕೋರ್ಟ್ಗಳಿಗೆ ಅಲಿಯೋದು ಅವನ ಹೆಂಡತಿ ಮಗಳೇ ಕೆಟ್ಟದ್ದು ಸಂಪೂರ್ಣ ಪಾಪ ಸ್ವಂತ ಅನಿಸುತ್ತೇನೋ ಅವರಿಗೆ ಅದೇ ಪ್ರಪಂಚ ಅವನನ್ನು ಹೊಗಳಿದರೆ ಸಭ್ಯ ಅಂತ ಕರೆದರೆ ಪ್ರಸಿದ್ಧನ ಪಟ್ಟದಲ್ಲಿ ಕೂರಿಸಿದ್ರೆ ಮೊದಲ ದೋಷಣೆ ಹೊರಡೋದು ಇವಳಿಂದನೇ ಅವನ ನ್ಯೂನತೆಗಳನ್ನು ಎತ್ತಿ ಆಡಿ ಸಾಕಷ್ಟು ಕಷ್ಟದಲ್ಲಿದ್ದೇನೆ ಅನ್ನುವುದನ್ನು ಮನದಟ್ಟು ಪಡಿಸೋ ಸಂಭ್ರಮ ಪಾಪ ಗಂಡ ಕಳೆದು ಹೋಗ್ತಾನೇನೋ ಪ್ರಪಂಚ ಕಿತ್ತುಕೊಂಡು ಹೋಗುತ್ತೇನೋ ಅನ್ನೋ ಭಯದಲ್ಲಿ ಸರಕು ಹುಳುಕು ಅಂತ ಸಾಧಿಸ್ತಿರ್ತಾಳೆ ಮತ್ತದೇ ಗಂಡ ಸಂಪೂರ್ಣ ಸ್ವಂತ ಇಲ್ಲಾದದ್ದು ಅಷ್ಟೇ ಪ್ರಪಂಚವೆಲ್ಲ ನೆಂಟರಿಷ್ಟರೆಲ್ಲ ಸಾಹೇಬನ್ನು ಹೊಗಳ್ತಿದ್ರು ಅಮ್ಮ ಅವ್ರದ್ದು ಯಾವತ್ತೂ ಕಣೀನೇ ತಕರಾರೆ ಮನೆಗೆ ಬರಲ್ಲ ಕೆಲಸ ಕೆಲಸ ಅಂತ ಸಾಯ್ತಾರೆ ವ್ಯವಹಾರ ಜ್ಞಾನವಿಲ್ಲ ಬೇಗ ಕರಗುತ್ತಾರೆ ಮದ್ದು ಮೋಸ ಮಾಡೋದು ಸುಲಭ ಈ ಧಾಟೀಲಿರೋದು ಈಗ ಕಿರಿ ಸಸ್ಯ ಅಂದೇ ಬಿಟ್ಲು ಗೊಬ್ಬರ ತಿಂದದ್ದು ಸಾಹೇಬಣಿಯ ಕ್ಷಾತ್ರ ತೇಜ ಕೆರಳಿತು ಗಂಡನ್ನು ಬಗಲಿ ಅಂಟಿಸ್ಕೊಂಡು ಆಸ್ಪತ್ರೆಗೆ ಧಾವಿಸಿದ್ಲು ಡಾಕ್ಟ್ರ್ ಹತ್ರ ಮಾತಾಯಿತು ಮೈಸೂರಿಂದ ಬೆಂಗಳೂರು ವಾಸಿ ಅನ್ನಿಸ್ತು ತಾಯಿ ಎದುರು ಮಗಳದ್ದೇ ಪ್ರಸ್ತಾಪ ಮುದುಕಿ ಬದುವಂತೆ ಸುಖ ಎಲ್ಲಿದೆ ಅಂತ ಗೊತ್ತಿತ್ತು ಮಗನ ಮನೆ ಸೊಸೆಯನ್ನು ಸಹಿಸ್ಕೋಬೇಕು ಅದೇ ಮಗಳ ಮನೆಯಾದರೆ ಅಳಿಯ ಹೇಳಿದ್ದು ಕೇಳ್ಕೊಂಡಿರ್ತಾನೆ ಅದಲ್ಲದೆ ಘಾಟಿ ಮುದುಕಿಗೆ ಒಂದು ಸತ್ಯ ಅರ್ಥ ಆಗಿತ್ತು ಬಹಳ ಬೆಲೆ ಆಸ್ತಿ ತನ್ನ ಹೆಸರಲ್ಲಿದೆ ಅಳಿಯ ಉಳಿಸ್ಕೋತಾನೆ ಹೊರಟ್ಲು ಮುಂದೆ ಆ್ಯಂಬುಲೆನ್ಸು ಹಿಂದೆ ಎರಡು ಕಾರು ಒಂದು ಟಿ ಟಿ ಮೆರವಣಿಗೆ ಮೈಸೂರಿಂದ ಬೆಂಗಳೂರು ಸೇರ್ತು ಹೈಟೆಕ್ ಆಸ್ಪತ್ರೆ ನುರಿತ ವೈದ್ಯರು ಹಣದ ಹೊಳೆ ಆಳು ಕಾಳುಗಳ ಸೈನ್ಯ ಆಪರೇಷನ್ ಮುಗಿದು ಹದಿನೈದೇ ದಿನಕ್ಕೆ ಮುದುಕಿ ಸುಧಾರಿಸ್ತು ಫಿಸಿಯೋಥೆರಪಿ ಮನೆಯಲ್ಲೇ ಆಗಬಹುದು ಅಂದರು ವೈದ್ಯರು ಆಯುಕ್ತರು ಒಪ್ಪಲಿಲ್ಲ ಅದು ಅಲ್ಲೇ ರಿಹ್ಯಾಬಿಲಿಟೇಷನ್ ಸೆಂಟ್ರಲ್ಲೇ ಆಗಲಿ ಎಂದರು ಮೂರು ತಿಂಗಳು ಕಳೆಯೋ ಹೊತ್ತಿಗೆ ಮೂವತ್ತು ಲಕ್ಷ ಕೈಬಿಟ್ಟಿತ್ತು ಮುದುಕಿ ಫಳ 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 ಅಂತಿದ್ಲು ಗಂಡು ಮಕ್ಕಳು ಬರ್ತಿದ್ರು ಹೋಗ್ತಿದ್ರು ಸೊಸೆ ಎಂದರು ಆಗಾಗ ಮುಂದೆ ಹೇಗೆ ಏನೂ ಅವರುಗಳು ಕೇಳಲಿಲ್ಲ ಗಂಡು ಮಕ್ಕಳು ಪ್ರಯೋಜನ ಇಲ್ಲ ಅನ್ನೋ ಭಾವದಲ್ಲಿ ಕರ್ಕೊಂಡು ಬಂದಿದ್ದಾರೆ ಕಳಿಸೋದು ಅವರ ನಿರ್ಧಾರ ಅಂತಂದು ಬಿಗಿಯಾಗೇ ಇದ್ದುಬಿಟ್ರು ಈ ಮಧ್ಯೆ ಸಾಹೇಬರು ವಿಲ್ ಒಂದನ್ನು ವಕೀಲರ ಹತ್ರ ಬರೆಸಿ ಸಿದ್ಧ ಮಾಡಿದರು ಸೂಕ್ತ ಸಮಯದಲ್ಲಿ ಸಹಿ ಹಾಕಿಸ್ಕೋಬೇಕು ಅಂತ ಹೆಂಡತಿ ಹತ್ರ ಪ್ರಸ್ತಾಪವೂ ಆಯಿತು ಮನೆಗೆ ಕರ್ಕೊಂಡು ಬರೋಣ ಒಂದು ಆರು ತಿಂಗಳು ಇಲ್ಲಿರಲಿ ಸಾವಧಾನದಲ್ಲಿ ಮಾಡಿಸಿದರಾಯ್ತು ಇದು ಹೆಂಡತಿ ಅನಿಸಿಕೆ ಆಸ್ಪತ್ರೆಯಲ್ಲೇ ಮುಗಿಸಬೇಕು ನೋಡೋಕೆ ಅಂತ ಬಂದ ಮೈದಾನ ಅಂದರು ಸೊಸೆಯರು ಬೆಳಗ್ಗೆ ಸಂಜೆ ಆಸ್ಪತ್ರೆಯಲ್ಲಿ ಕ್ಯಾಂಟೀನಲ್ಲೇ ತಿಂದು ಆ ಬಿಲ್ಲು ಆಸ್ಪತ್ರೆಗೆ ಹಾಕಿ ಹೋಗ್ತಾರೆ ದುಡಿದಿದ್ದಾನೆ ಕೊಡಲಿ ಅನ್ನೋ ಭಾವ ಅವರಿಗೆ ಅವರನ್ನು ಕಾಡಿರತ್ತೆ ಡ್ರೈವರಿದ್ದಾನೆ ಶಾಪಿಂಗ್ ಅಂತ ಸುತ್ತಾರೆ ಜೊತೆಗೆ ಆದಾಯ ತೆರಿಗೆ ಆಯುಕ್ತರು ಗೊಬ್ಬರ ಅಂದಿದ್ಲು ಕಿರಿ ಸೊಸೆ ಎಲ್ರಿಗೂ ತಿನ್ನಿಸ್ತೀನಿ ಹಠಕ್ಕೆ ಬಿದ್ದಿದ್ಲು ಸಾಹೇಬಿಣಿ ಶಾಪಿಂಗ್ ಬಿಲ್ಲು ಸಾಹೇಬರ ಮೇಜಿಗೆ ಬರೋದು ಆಸ್ಪತ್ರೆಯ ಮೂವತ್ತು ಲಕ್ಷವಾದರೆ ಇದು ಇನ್ನೊಂದು ಹತ್ತು ಇನ್ನು ಮುದುಕಿಯ ಮನೆಗೆ ಬಂದರೆ ಸುಖ ಕಾಣುತ್ತೆ ಪರ್ಮನೆಂಟ್ ಇಲ್ಲೇ ಆದರೆ ಎಲ್ಲರನ್ನು ಸಾಕಬೇಕು ಇದು ಪಾಪ ಸಾಹೇಬರ ಯೋಚನಾ ಲಹರಿ ಈ ಕಸಿವಿಸಿಲಿ ಸಾಹೇಬರ ಆರೋಗ್ಯ ಸ್ವಲ್ಪ ಏರುಪೇರಾಯಿತು ಡಾಕ್ಟ್ರಂದರು ಬಿ ಪಿ ಇದೆ ಸ್ಟ್ರೆಸ್ಸು ಸ್ವಲ್ಪ ಬಾಡ್ರಲ್ಲಿ ಶುಗರ್ ಕೂಡ ಕೇಳ್ದ ಏನು ಸ್ಟ್ರೆಸ್ಸು ಹೇಗೆ ಹೇಳೋದು ಒಳಗೆ ಹರಿತಿರೋ ಹಣಕ್ಕಿಂತ ಹೊರಗೆ ಸೋರ್ತಿರೋದೇ ಹೆಚ್ಚಾಗಿದೆ ಕೆ ಆರ್ ಎಸ್ ಕತೆ ಡ್ಯಾಮಿಗೆ ಬರ್ತಿರೋದು ಕಮ್ಮಿ ಹೊರಗೆ ಹರಿತಿರೋದು ಹೆಚ್ಚು ಪೆದ್ದ ಪೆದ್ದಾಗ ಪಾಪ ನಕ್ರು ಈ ಮಧ್ಯೆ ಒಂದು ಘಟನೆ ಎಲ್ಲರ ಜಂಗಾಬಲವನ್ನೇ ಉಡುಗಿಸ್ತು ಕಿರಿ ಸೊಸೆ ಪಾಪ ಎಲ್ರಿಗೂ ಗೊತ್ತಿದ್ದ ಹಾಗೆ ಆದರೆ ಯಾರೂ ಮಾತಾಡದ ಸತ್ಯವನ್ನು ಮಾತಾಡಿ ತಲೆಹರಟೆ ಅನ್ನೋ ಪಟ್ಟವನ್ನು ಅಲಂಕರಿಸಿದ್ಲು ನಂತರದ ಘಟನೆಗಳು ತಮಗೇ ಸೌಕರ್ಯವಾಯಿತು ಈ ಮುದುಕಿನ ನೋಡಿಕೊಳ್ಳೋದು ಮತ್ತು ಅದರ ಚಿಕಿತ್ಸೆಗೆ ಹಣ ಕೊಡೋದು ತಪ್ಪಿತು ಅಂತಂದು ಮಿಕ್ಕ ಸೊಸೆಯರಿಗೆ ಒಳಗೊಳಗೆ ಸಂತೋಷವೂ ಆಯಿತು ಎಲ್ಲ ಅನುಭವಿಸಿದ್ರು ಬೇಳೆ ಎಲ್ಲಿ ಬೇಯುತ್ತೆ ಗೊತ್ತಿತ್ತು ಹಾಗಾಗಿ ಅವರು ಮೇಲ್ನೋಟಕ್ಕೆ ಸಹಾಯಬಣಿಯ ಪರ ನಿಂತರು ಅದರ ಒಳಗೊಳಗೆ ಕಿರಿ ಸೊಸೆ ಪರವಾಗಿದ್ದರು ಕಿರಿ ಸೊಸೆ ಮತ್ತು ಅವಳ ಗಂಡ ಒಂಟಿಯಾಗಿ ಹೋದರು ಎಲ್ಲ ಬೆಂಗಳೂರಿಗೆ ಬಂದು ಮುದುಕಿನ ಆಗಾಗ ನೋಡ್ಕೊಂಡು ಹೋಗ್ತಿದ್ರು ಸರಿ ಇವರು ಒಂದು ಸರ್ತಿ ಬಂದರು ಅಷ್ಟೊತ್ತಿಗೆ ಮುದುಕಿ ಸಾಕಷ್ಟು ಸುಧಾರಿಸಿತ್ತು ನೋವಿನಲ್ಲಿ ಕುಯ್ಯೋ ಮರ್ರೋ ಅಂತಿದ್ದ ಮುದುಕಿ ಮೂಳೆ ಸರಿಯಾಗಿ ಗಾಯ ವಾಸಿಯಾಗಿ ಆರೈಕೆಯಲ್ಲಿ ಆರೋಗ್ಯ ನಳನಳಿಸಿ ಸ್ವಾಭಾವಿಕ ಭಾವಗಳನ್ನು ವ್ಯಕ್ತಪಡಿಸೋಕ್ಕೆ ಶುರು ಮಾಡಿತ್ತು ಮೊದಲ ಪ್ರಹಾರ ಈ ಕಿರಿ ಸೊಸೆ ಮೇಲೆ ಆಯಿತು ಅದೇನೋ ಗೊಬ್ಬರ ತಿನ್ನೋರು ಅಂದ್ಯಂತೆ ಅದೇ ಗೊಬ್ಬರದಿಂದಲೇ ನಾನಿವತ್ತು ಉಳ್ಕೊಂಡಿರೋದು ನಿಂದಿನ್ನೇನು ಎಂಟು ಎಂಟಾಣಿ ದುಡೀತಿಲ್ಲ ನನ್ನ ಮಗ ತಂದು ಹಾಕ್ತಾನೆ ನಿನ್ನ ಬದುಕು ನಡೆದಿದೆ ಮತ್ತು ನಿನ್ನಪ್ಪ ಬಿಕನಾಸಿ ಬೆಳೆದ ಮಗಳನ್ನು ಮುಂದಕ್ಕೆ ಬಿಟ್ಟು ಹಿಂದಕ್ಕೆ ಹಲ್ಕು ರೀತ ನಿಂತಿದ್ದ ನೀನಿನ್ನೇನು ಸೆರಗ ಜಾರಿಸಿ ನನ್ನ ಮಗನ್ನ ಒಳಗೆ ಹಾಕ್ಕೊಂಡಿದ್ದಲ್ವಾ ಪ್ರೀತಿಗೆ ಮದುವೆಯಾದದರ ಬಗ್ಗೆ ಈ ಮುದುಕಿಯ ವ್ಯಾಖ್ಯಾನ ಹೀಗಿತ್ತು ಕಾಲ ಕೆಟ್ಟೋಯ್ತು ಹಾದಿ ಬೀದಿ ಸೂಳೆರಲ್ಲ ನೇತಿನ ಬಗ್ಗೆ ಮಾತಾಡೋ ಹಾಗಾಯಿತು ಅಂತಂದು ಅತ್ಲಾಗ ಮುಖ ತಿರುಗಿಸಿದ್ಲು ಇಟ್ಟೊದಿಗೆ ಸಾಹೇಬಣಿ ಬಂದಿದ್ಲು ಮಿಕ್ಕವರು ಒಂದು ಮೂರ್ನಾಲ್ಕು ಜನ ಇದ್ದರು ಮೌನ ಭೇದಿಸಿ ಸಾಹೇಬಣಿ ಕೂಡ ಅಂದ್ಲು ಎಲ್ಲ ನಡಿರಿ ಮನೆಗೆ ಊಟಕ್ಕೆ ನೀನು ನೋಡಮ್ಮ ನಮ್ಮನೆಗೆ ಗೊಬ್ಬರನೇ ಒಂದು ದಿನ ಸಮಸ್ಯೆ ಇಲ್ಲ ಅಂದರೆ ಗೊಬ್ಬರ ತಿಂತೀನಿ ಅನ್ನೋದಾದ್ರೆ ನಡಿ ಅವಳು ಹೊರಟಳು ಹಿಂದೆ ಒಬ್ಬೊಬ್ಬರೇ ಜಾಗ ಖಾಲಿ ಮಾಡಿದ್ರು ಬಸ್ಗುಡ್ತಾ ಕಿರಿ ಸೊಸೆ ಗಂಡನ್ನು ಎಳ್ಕೊಂಡು ಬಸ್ ಹತ್ತಿ ಮೈಸೂರು ಸೇರಿದ್ಳು ಕೋಣೆಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಳು ಒಡೆದು ಹೋಗಿತ್ತು ಹಾದಿ ಬೀದಿ ಸೂಳೆ ಅಂತ ಮುದುಕಿ ಅಂದಿದೆ ಬುದ್ಧಿ ಕಲಿಸಬೇಕು ಬಿ ಎ ಓದಿದ ಹುಡುಗಿಗೆ ವ್ಯವಹಾರ ಜ್ಞಾನ ಇತ್ತು ಕಂಪ್ಯೂಟರ್ ಆನ್ ಮಾಡಿ ಗೂಗಲಲ್ಲಿ ಕೇಂದ್ರ ತನಿಖಾ ಆಯೋಗ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನ ವಿಳಾಸ ಹುಡುಕಿದ್ಲು ಬರ್ತಾ ಆಸ್ಪತ್ರೆಯಲ್ಲಿ ಸುಮಾರು ಎಷ್ಟು ಖರ್ಚಾಗಿದೆ ಅನ್ನೋದನ್ನು ವಿಚಾರಿಸ್ಕೊಂಡು ಬಂದಿದ್ಲು ಒಂದು ಅರ್ಜಿ ಬರೆದು ಮೇಲ್ ಮಾಡಿದ್ಲು ಇಂಥ ಆಯುಕ್ತ ಆಸ್ಪತ್ರೆಯಲ್ಲಿ ಇಷ್ಟು ಖರ್ಚು ಮಾಡಿದ್ದಾನೆ ಪೂರ್ತ ನಗದು ಲಂಚದ ಹಣ ವಿಚಾರಿಸಿ ಅಷ್ಟೇ ನಿಲ್ಲಿಸಲಿಲ್ಲ ಆಸ್ಪತ್ರೆ ಹೆಸರು ವಿಳಾಸ ಮತ್ತು ಅವಳ ಹೆಸರಲ್ಲಿದ್ದ ಅತ್ತೆಯ ಹೆಸರು ವಿಳಾಸ ಮತ್ತು ಅವಳ ಹೆಸರಲ್ಲಿದ್ದ ಪೂರ್ತಿ ಆಸ್ತಿ ವಿವರವಾಗಿ ಬರೆದು ಇದು ಆಯುಕ್ತರಿಗೆ ಸೇರಿದ್ದು ಅನ್ನೋದನ್ನು ನಮೂದಿಸಿದ್ಲು ಸಾಲದು ಅಂತ ಲಾಕರು ಅದರ ನಂಬರನ್ನು ನಮೂದಿಸಿದ್ಲು ಮೂಗರ್ಜಿ ಬರೆದರೆ ವಿಚಾರಣೆ ನಡೆಯಲ್ಲ ಅನ್ನೋದು ಗೊತ್ತಿತ್ತು ಹಾಗಾಗಿ ತನ್ನ ಹೆಸರು ವಿಳಾಸವನ್ನೇ ನಮೂದಿಸಿ ಕಳಿಸಿದ್ಲು ಯುದ್ಧ ಶುರುವಾಗಿತ್ತು ಈ ಭ್ರಷ್ಟತೆ ಅನ್ನೋದು ಒಂದು ಕ್ಯಾನ್ಸರ್ ಇದ್ದ ಹಾಗೆ ಮೊದಲಿಗೆ ಬಾಹ್ಯದ ಅವಶ್ಯಕತೆ ತೆವಲಿಗೆ ಅಂತಲೇ ಶುರುವಾಗತ್ತೆ ನಿಧಾನವಾಗಿ ಆಂತರ್ಯದಲ್ಲಿ ಸಮಜಾಯಿಗಳು ಹುಟ್ಟಿಕೊಂಡು ಪ್ರಜ್ಞೆ ಭ್ರಷ್ಟವಾಗ್ತಾ ಹೋಗುತ್ತೆ ಪ್ರಜ್ಞೆ ಸಂಪೂರ್ಣವಾಗಿ ಭ್ರಷ್ಟವಾದ ನಂತರ ಬಾಹ್ಯದ ಅವಶ್ಯಕತೆಗಳು ಮತ್ತು ತುರ್ತುಗಳು ತೀರಿದರೂ ರೋಗ ಶಮನ ಆಗೋದಿಲ್ಲ ಅವಶ್ಯಕತೆ ಅಂತ ಶುರುವಾದ ಆಧಾರ ನಿಧಾನಕ್ಕೆ ತೆವಲಾಗಿ ನಂತರ ಬದುಕಿನದ್ದೇ ರೀತಿಯಾಗಿ ಕೊನೆಗೆ ಅದೇ ಧರ್ಮವಾಗತ್ತೆ ಮತ್ತಷ್ಟು ಜನರನ್ನು ಧರ್ಮಕ್ಕೆ ಸೆಳಿಬೇಕು ಅಂತ ಅನಿಸುತ್ತೆ ಅದದ್ದು ಹೀಗೆ ಸಾಹೇಬರು ವೃತ್ತಿ ಶುರು ಮಾಡಿದ್ದು ಅಸಿಸ್ಟೆಂಟ್ ಕಮಿಷನರ್ ಆಗಿ ಶುರುವಿನಲ್ಲಿ ಪಾಪ ನಿಯತ್ತಾಗೇ ಇದ್ದರು ಪರಿಸ್ಥಿತಿ ವಾತಾವರಣ ಮತ್ತು ಸಹವಾಸ ದೋಷ ಅಷ್ಟಲ್ಲದೆ ಬದುಕಿನ ಸಣ್ಣ ಪುಟ್ಟ ಅವಶ್ಯಕತೆಗಳು ಲಂಚಗುಳಿತನಕ್ಕೆ ದಬ್ತು ಹತ್ತು ವರ್ಷ ಕಳೆಯುವ ಮಾಡಿದ ಕ್ರಿಯೆಗೆ ಸಾಕಷ್ಟು ವ್ಯಾಖ್ಯಾನಗಳು ಹುಟ್ಟಿದ್ವು ಮನುಷ್ಯನ ತೀರದ ತುರ್ತಲ್ಲಿ ಎಲ್ಲಿವರೆಗೂ ನೀಡು ಮತ್ತು ಅದು ಎಲ್ಲಿಂದ ಗ್ರೀಡು ಇದನ್ನು ಹೇಳೋದು ಹೇಗೆ ನಿರ್ಧರಿಸೋದು ಯಾರು ಮೊದಲಿಗೆ ಅವಶ್ಯಕತೆ ನಂತರ ಆಕಾಂಕ್ಷೆ ಮುಂದೆ ಮಹತ್ವಾಕಾಂಕ್ಷೆ ಅಲೆಕ್ಸಾಂಡ್ರ ಕಥೆ ಅಲ್ಲವಾ ಮುಕ್ತಾಯವಾಗಬೇಕಾದರೆ ಮಗದರ ಭಯ ಬರಬೇಕು ಇಲ್ಲ ಅಂಡಲ್ಲಿ ಕುರ ಬರಬೇಕು ಕಮಿಷನರ್ ಆಗೋ ಹೊತ್ತಿಗೆ ಸಾಕಷ್ಟು ದೃಢದಾಗಿತ್ತು ಮಗಳು ಕಾಲೇಜಿನಲ್ಲಿ ಕೊನೆಯ ವರ್ಷದಲ್ಲಿದ್ದು ಸರ್ವೀಸು ಕೊನೆಯ ಹಂತದಲ್ಲಿತ್ತು ಬಂದದ್ದು ಅಷ್ಟೋ ಇಷ್ಟೋ ಗುಡ್ಡೆ ಹಾಕ್ಕೊಂಡು ಹೆಚ್ಚು ಕಮ್ಮಿ ತೃಪ್ತಿಯಾಗೇ ಇದ್ದರು ರಿಟೈರ್ ಆಗ್ತಿದ್ದ ಹಾಗೆ ಮುದುಕಿಯ ಹೆಸರಿನ ಆಸ್ತಿ ವರ್ಗಾವಣೆ ಮಾಡಿದರೆ ಬದುಕು ಮುಗೀತು ಅನ್ನೋ ಭಾವ ಏನೋ ಇತ್ತು ಈ ಮುದುಕಿಯ ಆರೋಗ್ಯ ಒಮ್ಮೆ ಅಲ್ಲಾಡಿಸ್ತು ಮನಸ್ಸಲ್ಲಿ ಆತಂಕ ಶುರುವಾಯಿತು ಮುದುಕಿಗೆ ಚಿಕಿತ್ಸೆಯ ಜವಾಬ್ದಾರಿ ಹೊರತಿದ್ದ ಹಾಗೆ ನೆಂಟರು ಎಡತಾಕೋಬೇಕೇನು ಹೆಚ್ಚಾಗಿ ಚಿಕಿತ್ಸೆ ಖರ್ಚು ಮೇಜವಾನಿ ಖರ್ಚು ಎರಡೂ ಮಿತಿಮೀರ್ತು ಬಂದಾಗ ಕೆರೆಕೊಂಡು ಸುಮ್ಮನಾಗ್ತಿದ್ದ ಸಾಹೇಬರು ಆದಾಯದ ಮೂಲಗಳನ್ನು ಹುಡುಕಿ ಹುಡುಕಿ ಕೆರೆಯೋಕ್ಕೆ ಶುರು ಮಾಡಿದ್ರು ಮೈದನಂದರು ಇಷ್ಟು ವರ್ಷ ಕಮಿಷನರ್ ಅನ್ನೋ ಮರ್ಯಾದಲ್ಲಿದ್ದರು ಸಣ್ಣಗೆ ಕಳ್ಳ ಕೂಡ ಹೌದು ಅನ್ನೋ ಭಾವಕ್ಕೆ ಅವರುಗಳು ಬಂದರು ಅಕ್ಕನ ಹತ್ರ ಅಲ್ಪ ಸ್ವಲ್ಪ ಕಷ್ಟ ಹೇಳಿಕೊಂಡು ಅವರೂ ಕೆರೆಯೋಕೆ ಶುರು ಮಾಡಿದ್ರು ಮುದುಕಿ ಆರು ತಿಂಗಳು ಆಸ್ಪತ್ರೆ ವಾಸ ಮುಗಿಸಿ ಬರೋ ಹೊತ್ತಿಗೆ ಸಾಹೇಬರು ಸಂಪೂರ್ಣ ಬದಲಾಗಿದ್ದರು ಬಿ ಪಿ ಶುಗರ್ ಅಂತ ಶುರುವಾದದ್ದು ಬೆನ್ನು ನೋವು ಸೊಂಟ ನೋವಿಗೆ ತಿರುಗಿ ನಿತ್ಯ ಮಾತ್ರ ಶುರುವಾಗಿತ್ತು ಆತಂಕ ಉದ್ವೇಗ ಹೆಚ್ಚಾಗಿ ಮನಸ್ಸು ಸ್ಥಿಮಿತ ತಪ್ಪಿ ಕುಡಿತ ಹೆಚ್ಚಾಯಿತು ಒಮ್ಮೊಮ್ಮೆ ಹಗಲೇ ಆಗುತ್ತಿತ್ತು ಹಣದ ತುರ್ತು ಜ್ವರ ಹೆಚ್ಚಾಗಿ ಕೆಳಗಿನ ಅಧಿಕಾರಿಗಳಿಗೆ ತೊಂದರೆ ಕೊಟ್ಟು ಕಿತ್ತೋಕೆ ಶುರು ಮಾಡಿದ್ರು ಮಾನಸ್ಥ ರಾಜ ಕಪ್ಪ ಕಾಣಿಕೆಯಲ್ಲೇ ಬದುಕುತ್ತಿದ್ದವನು ನಿಧಾನವಾಗಿ ಡಕಾಯ್ತನಾಗ್ತಿದ್ದ ಹೆಸರು ನಿಧಾನವಾಗಿ ಕೆಡ್ತಾ ಬಂತು ಇವರು ಹೆಸರು ಕೆಟ್ಟರೆ ಏನಂತೆ ಆದಷ್ಟು ಗುಡ್ಡೆ ಹಾಕಿ ರಿಟೈರ್ಮೆಂಟ್ ತೊಗೊಳೋದು ಅನ್ನೋ ಅವಸರಕ್ಕೆ ಬಿದ್ದಿದ್ರು ಹೀಗಿದ್ದಾಗ ಒಂದು ಬೆಳಗ್ಗೆ ಒಂಬತ್ತಕ್ಕೆ ಮನೆಗೆ ಫೋನ್ ಬಂತು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನಲ್ಲಿ ಇವರದ್ದೇ ಬ್ಯಾಚ್ಮೆಂಟ್ ಒಬ್ಬ ಇದ್ದ ಹಳೇ ಸ್ನೇಹಿತ ಅವನಂದ ಅರ್ಜಿ ಬಂದಿದೆ ಅತ್ತೆ ಹೆಸರಲ್ಲಿ ಹತ್ತು ಕೋಟಿ ಮೀರಿ ಆಸ್ತಿ ಮಾಡಿದಿಯಂತೆ ಈಗ ಆಕದೇನೇನೋ ಆಸ್ಪತ್ರೆ ಖರ್ಚು ಅಂತ ಒಂದು ಐವತ್ತು ಲಕ್ಷ ಅದು ಕೈಬಿಟ್ಟಿದ್ಯಂತೆ ಸಾಹೇಬರಿಗೆ ಕೋಪ ಬಂತು ಅಪ್ರಿಯವಾದ ಸತ್ಯ ಕೋಪನ ಕೆರಳಿಸತ್ತೆ ಅಂದರು ಆಗದವರು ನೂರು ಬರೀತಾರೆ ಸ್ನೇಹಿತ ನಿನಗೆ ಗೊತ್ತಾಗೋದು ಬೇಡವಾ ಮೂಗರ್ಜಿ ಕಾನೂನಿನಲ್ಲಿ ವಿಚಾರಣೆ ಅವಶ್ಯಕತೆ ಇಲ್ಲ ಕಸದ ಬುಟ್ಟಿಗೆ ಹಾಕು ಅವನಂದ ನಿನಗೆ ಕೋಪ ಬಂತು ಅಲ್ಲಿಗೆ ಅರ್ಜಿಯಲ್ಲಿ ಬರೆದಿರೋ ವಿಷಯ ಸತ್ಯ ಇವರು ಕೂತರು ಬೆವತ್ರರು ಅವನು ಮುಂದುವರೆಸ್ದ ಮೂಗರ್ಜಿ ಅಲ್ಲ ಬರೆದಿರೋದು ಹೆಂಗಸು ಹೆಸರು ವಿಳಾಸ ಎರಡೂ ಕೊಡೋದಲ್ಲದೆ ಫೋನ್ ನಂಬರ್ ಕೂಡ ಕೊಟ್ಟಿದೆ ವಿಚಾರಣೆ ಅಥವಾ ಸಮಜಾಶಿ ಇಲ್ಲದೆ ಇದು ಮುಗಿಯಲ್ಲ ಈಗ ಸಾಹೇಬರ ದನಿ ಕ್ಷೀಣವಾಗಿತ್ತು ಕೋಪಕ್ಕೆ ಬುದ್ಧಿ ಕೊಡಬೇಡ ಒಂದು ಕಾಪಿ ಈಗ ಅನಫಿಷಿಯಲಾಗಿ ಕಳಿಸ್ತೀನಿ ಖರ್ಚಾಗಿರೋದು ನಿಜ ಮತ್ತು ಆಸ್ತಿನೂ ಇದೆ ಅಂತಾದರೆ ಸಮಜಾಶಿ ಏನು ಕೊಡೋದು ಯೋಚನೆ ಮಾಡು ದಾಖಲೆಗಳನ್ನು ಸಿದ್ಧಪಡಿಸ್ಕೊ ಇನ್ನು ಹದಿನೈದು ದಿನಕ್ಕೆ ಅಫಿಷಿಯಲ್ಲಾಗಿ ಆಗಿ ಸಮಜಾಶಿಗೆ ಕಳಿಸ್ತೀನಿ ನಾವೆಲ್ಲ ಇದ್ದೀವಲ್ಲ ಕ್ಲೋಸ್ ಮಾಡೋಣ ಒಂದು ಕ್ಷಣದಲ್ಲಿ ಸಾಹೇಬರು ಹೆಣವಾಗಿದ್ದರು ಏನು ಮಾಡೋದು ತೋತ್ಲಿಲ್ಲ ಕೂತೇ ಇದ್ದರು ಒಳಗಿಂದ ಮುದುಕಿ ಫಿಸಿಯೋಥೆರಪಿ ಸಹಾಯದಲ್ಲಿ ಮೆಲ್ಲೆಗೆ ನಡ್ಕೊಂಡು ಬಂದು ಇವರನ್ನು ದಾಟಿ ಹೋಯಿತು ಹೋಗ್ತಾ ಇವರನ್ನು ಕಾಣ್ತಿದ್ದ ಹಾಗೆ ಸಂಭ್ರಮದಲ್ಲಿ ಒಂದು ನಗು ಕೊಟ್ಟು ಸಾಹೇಬರಿಗೆ ಅನಿಸಿದ್ದು ಮುಂಡೆ ಸುಧಾರಿಸ್ಕೊಂಡು ಬಿಡ್ತು ಹೆಣ ನಂದು ಬಿತ್ತು ಎದ್ದು ಸ್ನಾನ ಮಾಡಿದ್ರು ಬಿಸಿ ಬಿಸಿ ನೀರಲ್ಲಿ ಮೈ ಒರೆಸ್ಕೊಂಡ ಟವಲ್ಲು ಸೊಂಟಕ್ಕೆ ಸುತ್ತುಕೊಂಡು ದೇವರ ಕೋಣೆ ಸೇರಿದರು ಮನೆ ಕಟ್ಟಿ ಹತ್ತು ವರ್ಷವಾಗಿತ್ತು ಗೃಹ ಪ್ರವೇಶದ ದಿನ ದೇವರ ಕೊನೆಗೆ ಹೋಗಿದ್ದವರು ಇವತ್ತೇ ಮತ್ತೆ ಹೋಗಿದ್ದು ದೀಪದ ಬತ್ತಿ ಸರಿ ಮಾಡಿ ಹಚ್ಚುತ್ತಿದ್ದ ಹಾಗೆ ಬೆಳಕಲ್ಲಿ ಎಲ್ಲ ದೇವರು ಪ್ರಜ್ವಲಿಸಿದರು ಬೆಳ್ಳಿ ಮಂದಾಸನ ಚಿನ್ನದಲ್ಲಿ ಕೃಷ್ಣ ಮತ್ತೆ ಬೆಳ್ಳಿಯಲ್ಲಿ ಅಗಾಧವಾದ ಗಣೇಶ ಟೀಕುಡ್ಡಲ್ಲಿ ವೆಂಕಟಾಚಲಪತಿ ಗಂಧದಲ್ಲಿ ಕಾಳಿಂಗಮರ್ಧನ ಪಂಚಲೋಹದ ಲಕ್ಷ್ಮಿ ದಂತದಲ್ಲಿ ಸರಸ್ವತಿ ಭಾವದಲ್ಲಿ ಜೀವಂತ ಇರಬೇಕಾದ ದೇವರುಗಳು ಮರ ಲೋಹಗಳಲ್ಲಿ ನಿರ್ಜೀವವಾಗಿದ್ದರು ಮುಗಿದು ಕಣ್ಣು ಮುಚ್ಚಿ ನಿಂತವರಿಗೆ ಏನನ್ನು ಕೇಳ್ಕೋಬೇಕು ಗೊತ್ತಾಗಲೇ ಇಲ್ಲ ಮನಸ್ಸಲ್ಲಿದ್ದ ಭಾವ ಗೊಬ್ಬರ ತಿಂದು ಹಂದಿಯಾಗಿದ್ದೀನಿ ನನ್ನ ಹೊಲಸನ್ನು ಇವು ತಿಂತ ಇವೆ ಇವು ಇನ್ನೂ ಅತ್ತತ್ತ ಮೊದಲ ಬಾರಿ ಹಂದಿಗೆ ಕೊಚ್ಚೆ ವಾಸನೆ ಅನಿಸಿತ್ತು ಹೆಸಿಗೆ ಆಯಿತು ಅತ್ತೆ ಹೆಸರಲ್ಲಿ ಆಸ್ತಿ ಇದ್ದದ್ದು ಸತ್ಯ ಆಸ್ಪತ್ರೆಯಲ್ಲಿ ಖರ್ಚು ಸಾಕಷ್ಟು ಆದದ್ದು ಸತ್ಯ ಎರಡರ ಹಕ್ಕು ಜವಾಬ್ದಾರಿ ಸಾಹೇಬರದು ಅದೂ ಸತ್ಯ ಸತ್ಯ ಮಾತಾಡಿದರೆ ಕೆಲಸ ಹೋಗುತ್ತೆ ಲಂಚದ ಆಸ್ತಿ ಸರ್ಕಾರಕ್ಕೆ ಹೋಗುತ್ತೆ ಮುಂದೆ ಮುಚ್ಚಿಟ್ಟ ಕುರ ಬಲಿತು ರಣವಾಗಿ ಒಡೆದಿತ್ತು ರಕ್ತ ಮತ್ತು ಕೀವು ಎಲ್ಲ ಕಡೆ ಪೂರ್ತ ಸಂಸಾರಕ್ಕೆ ಸಾಹೇಬರು ಅಪರಾಧಿಯಾಗಿ ಕಂಡರು ಹೆಂಡತಿಯ ಮೊದಲ ತಮ್ಮ ಗಂಡು ಮಕ್ಕಳಲ್ಲಿ ಹಿರಿಯ ಅಂದೇ ಬೆಟ್ಟ ಹಿಂಗೆ ಅಂತ ಅಂದಿದ್ರೆ ಗೊತ್ತಾಗಿದ್ದರೆ ನಾವೇ ಏನೋ ಮಾಡ್ಕೋತಿದ್ವಿ ಭಾವ ಇಲ್ಲಿ ಬೆಂಗಳೂರು ಹೈಟೆಕ್ ಆಸ್ಪತ್ರೆ ಅಲಿಯೋ ಬದಲು ಅಲ್ಲೇ ಮೈಸೂರಲ್ಲಿ ನಮಗಾದ ಚಿಕಿತ್ಸೆನ ಕೊಡಿಸ್ತಿದ್ವಿ ಆಯಸ್ಸು ಭಗವಂತ ಕೊಟ್ಟ ಮೇಲೆ ಈ ವೈದ್ಯ ಏನು ಆ ವೈದ್ಯ ಏನು ಸುಮ್ಮನೆ ಇಕ್ಕಟ್ಟಿಗೆ ಸಿಗಾಕಣ್ಣಾಗಾಯಿತು ಸಾಹೇಬರಿಗೆ ಚಾಯ್ಸ್ ಇರಲಿಲ್ಲ ದೈನ್ಯದಲ್ಲಿ ಹೇಳಿದ್ರು ಪೂರ್ತ ಆಸ್ತಿ ಹೊರಟೋಗುತ್ತೆ ಮುನ್ನೂರು ಸೈಟು ಉಳಿಸ್ಕೊಂಡ್ರೆ ಸಂಸಾರಕ್ಕೆ ಆಗತ್ತೆ ಈ ಸಂಸಾರದ ಆಸ್ತಿ ಅನ್ನೋದು ಅವನ ಕಿವಿಗೆ ಬಿತ್ತು ಚುರುಕಾದ ಏನು ಮಾಡ್ಬೋದು ಹೇಳಿ ಬಾವ ಇರೋಳು ಒಬ್ಳು ಅಕ್ಕ ಕಟ್ಟ ಸುಖ ಅಂದರೆ ನಾವೇ ಆಗಬೇಕು ಆದಾಯ ತೆರಿಗೆ ಆಯುಕ್ತರು ಸಮಸ್ಯೆಗೆ ಪರಿಹಾರ ಕಂಡು ಹಿಡಿದಾಗಿತ್ತು ಅಂದರು ನಿಮ್ಮಪ್ಪನ ಹೆಸರಲ್ಲಿ ಊರಲ್ಲಿ ಜಮೀನಿತ್ತಲ್ವಾ ಇತ್ತು ಈಗಿಲ್ಲ ಅದು ಗೊತ್ತು ಅದನ್ನು ಮಾರಿ ಬಂದ ಹಣದಲ್ಲಿ ನನ್ನ ಮದುವೆ ಆದದ್ದು ಹಾಂ ಅಕ್ಕನ ಮದುವೆ ಖರ್ಚಿಗೆ ಮಾರಿದ್ದು ಈಗ ಇದ್ದಿದ್ರೆ ಕೋಟ್ಯಾಂತರ ಬೆಲೆ ಬಂದಿರೋದು ಮಾರಿದ್ದಕ್ಕೆ ದಾಖಲೆ ಇದೆ ಮದುವೆಗೆ ಖರ್ಚಾಯಿತು ಅಂತ ಯಾಕೆ ಹೇಳಬೇಕು ಅದೇ ಹಣ ಸಾಯಬೇಕಾದ್ರೆ ಅವರು ನಿಮ್ಮ ಅಮ್ಮನಿಗೆ ಕೊಟ್ಟರು ಆಕೆ ಈ ಜಮೀನು ಅದರಿಂದ ಕೊಂಡಳು ನಂತರ ಊರು ಬೆಳೀತು ಲೇಔಟ್ ಆಯಿತು ಹಾಗಂತ ಹೇಳಿ ಏನು ಹಿರಿಯ ನನಗೆ ಮಹದಾನಂದವಾಯಿತು ಅಂದ ಬುದ್ಧವಂತರು ಭಾವ ನೀವು ಅಷ್ಟಲ್ಲದೆ ಆದಾಯ ತೆರಿಗೆ ಆಯುಕ್ತರ ಸತ್ಯವೇ ಕಳ್ಳತನಕ್ಕೆ ಅವಕಾಶ ಮನಸ್ಥಿತಿ ಸಾಕು ಕದ್ದದ್ದನ್ನು ಗುಡ್ಡೆ ಹಾಕಿ ಉಳಿಸ್ಕೊಳ್ಳೋದಕ್ಕೆ ಬುದ್ಧಿವಂತಿಕೆ ಕೂಡ ಬೇಕಲ್ವ ಆಸ್ತಿ ಬಗ್ಗೆ ಏನು ಹೇಳಬೇಕು ಅನ್ನೋದು ನಿರ್ಧಾರವಾಯಿತು ಹಾಗೆ ಆಸ್ಪತ್ರೆ ಖರ್ಚುಗಳನ್ನು ಮೈದನೊಂದರು ಅಷ್ಟು ವಹಿಸ್ಕೊಂಡ್ರು ಅಂತ ಟರಾವಾಯಿತು ಸಾಹೇಬಣಿಯ ತಮ್ಮಂದರಿಗೆ ಅದೊಂದು ಕ್ಷಣ ಆಕೆ ಅನ್ನಪೂರ್ಣೇಶ್ವರಿಯಾಗೆ ಮತ್ತು ಸಾಹೇಬರು ಸಾಕ್ಷಾತ್ ನಾರಾಯಣನ ಹಾಗೆ ಕಂಡರು ಅರ್ಜಿ ಬರೆದದ್ದು ಕೊನೆಯ ಸೊಸೆ ಅವಳು ತನ್ನ ಹೆಸರು ವಿಳಾಸವನ್ನು ಸ್ಪಷ್ಟವಾಗಿ ನಮೂದಿಸಿದ್ಲು ಅವಳು ಈ ವ್ಯವಸ್ಥೆಗೆ ಸುತಾರಾಮ್ ಒಪ್ಪಲಿಲ್ಲ ಸುಳ್ಳು ಹೇಳೋದು ಹಾಗಾಗತ್ತೆ ಸುಳ್ಳು ಯಾಕೆ ಬರದೆ ಅಂತ ಸರ್ಕಾರ ಬೇರೇನಾದರೂ ಕಾರ್ಯವಾಹಿ ನನ್ನ ಮೇಲೆ ನಡೆಸಿದರೆ ಇದು ಅವಳ ಭಯ ಸಾಹೇಬರೇ ಅವಳೊಟ್ಟಿಗೆ ಚರ್ಚೆಗೆ ಕೂತು ತಿಳಿ ಹೇಳಿದರು ವಿಷಯಕ್ಕೆ ವಿಷಾನೇ ಮದ್ದು ತಾಯಿ ಈ ಆಸ್ತಿನೆಲ್ಲ ಅತ್ತದೆ ಅವರ ಗಂಡನಿಂದ ಬಂದದ್ದು ಪಾಲು ಕೊಡೋದಿಲ್ಲ ಅಂತ ಹೆದರಿಸಿದ್ರು ಹಾಗಾಗಿ ಬರದೆ ಅಂತು ಆಕೆ ವ್ಯವಹಾರಸ್ತೆ ಪಾಲು ಬಂತ ಅಂತ ಈಗ ಕೇಳಿದ್ರೆ ಇವರಂದರು ತಕ್ಷಣಕ್ಕೆ ಒಂದು ಸೈಟು ಬರೆಸ್ಕೊಡ್ತೀನಿ ಅವಳು ಮುಂದುವರೆದು ನೀವಿಷ್ಟು ಹೇಳಿದ ಮೇಲೆ ಆಗಬಹುದು ಭಾವ ದೊಡ್ಡ ಮನಸ್ಸು ಮಾಡಿ ಪಕ್ಕದ್ದು ಒಂದು ಸೈಟ್ ಕೊಟ್ಬಿಡಿ ಮಾರ್ಕೆಟ್ ಬೆಲೆ ಏನಿದೆ ನಾನು ಕೊಡ್ತೀನಿ ಅಂತಂದು ಅವಳ ವಿಷಯ ಅಲ್ಲಿಗೆ ಸೆಟ್ಲಾಯಿತು ಈ ಸರ್ಕಾರದ ವ್ಯವಸ್ಥೆ ಮತ್ತು ಸರ್ಕಾರಿ ಯಂತ್ರದ ಕಾರ್ಯವೈಖರಿನೇ ಅದ್ಭುತ ವಿಚಾರಣೆ ಶುರು ಆಗುತ್ತೆ ಅದೂ ಆಯಿತು ಇವರು ಸಿದ್ಧನೂ ಮಾಡಿಕೊಂಡು ಕೂತರು ಆದರೆ ವಿಚಾರಣೆ ಶುರುನೇ ಆಗಲಿಲ್ಲ ಶುರುವಾಗಿ ಮುಗಿದು ಹೋದರೆ ನಿರಾಳ ಶಿಕ್ಷೆ ಆದರೂ ಇಷ್ಟೇ ಅಂತ ಗೊತ್ತಾಗಿರುತ್ತೆ ಅನುಭವಿಸಿ ಮುಂದಕ್ಕೆ ಹೋಗ್ಬೋದು ಶುರುನೇ ಆಗದಿದ್ದಾಗ ಪ್ರತಿದಿನ ನರಳಾಟ ಸಾವಿನ ಭಯದಲ್ಲಿ ಬದುಕು ನೂಕಿದ ಹಾಗೆ ದಿನ ಬೆಳಗ್ಗೆ ಹೇಳ್ತಿದ್ದ ಹಾಗೆ ಏನೋ ಬರುತ್ತೆ ಅನಿಸುತ್ತೆ ಏನೂ ಬರೋಲ್ಲ ಫೋನ್ ರಿಂಗ್ ಆದರೆ ಭಯ ಒಂದು ಮೆಸೇಜ್ ಬಂದರೆ ಭಯ ವಿಚಾರಣೆಯೇ ಮಾಡದೆ ನೇರ ಸಿ ಬಿ ಐ ರೈಡ್ ಆಗೋದ್ರೆ ಮತ್ತೆ ಭಯ ಮನೆ ಬಾಲ್ಕನಿಯಲ್ಲಿ ನಿಂತಾಗ ಎದುರಿಗೆ ಯಾರೋ ಅಪರಿಚಿತರು ನಿಂತಿದ್ರೆ ಭಯ ಬಾಗಲು ಬೆಲ್ಲಾದರೆ ಭಯ ಕಾರಲ್ಲಿ ಹೋಗ್ತಿದ್ದರೆ ಹಿಂದೆ ಯಾರೋ ಫಾಲೋ ಮಾಡ್ತಿರಬೇಕು ಹಾಗನ್ನಿಸುತ್ತೆ ಒಮ್ಮೊಮ್ಮೆ ನಿಲ್ಲಿಸಿ ನೋಡೋದು ಅವರೂ ನಿಲ್ಲಿಸಿದರೆ ಕನ್ಫರ್ಮ್ ಆಗುತ್ತೆ ಅವರು ನಿಲ್ಲದಿದ್ರೆ ಇಲ್ಲ ಅಲ್ಲಿ ಲೇಔಟಲ್ಲಿ ನೋಡ್ಕೊಳ್ಳೋಕ್ಕೆ ಸೆಕ್ಯೂರಿಟಿ ನೇಮಿಸಿದ್ರು ಅಲ್ಲಿ ಯಾರಾದರೂ ಸೈಟ್ ವಿಚಾರಣೆಗೆ ಬಂದರೆ ಅವನು ಫೋನ್ ಮಾಡೋದು ಇವರಿಗೆ ಮತ್ತೆ ಭಯ ಆಗೋದು ನಿರಂತರ ಭಯದ ಸ್ಥಿತಿಯಲ್ಲಿ ಆರೋಗ್ಯ ಮತ್ತಷ್ಟು ಬಿಗಡಾಯಿಸ್ತು ಅತ್ತೆ ಗಟ್ಟಿಯಾದರೂ ಆರೈಕೆಯಲ್ಲಿ ಸಾಹೇಬ್ರ ಪಾಪ ಭಯದಲ್ಲಿ ಮೆತ್ತಗಾದರು ಸ್ಟ್ರೆಸ್ಸು ಟೆನ್ಷನ್ನು ಹೆಚ್ಚಾಯಿತು ಬಿ ಪಿ ಏರುಪೇರಾಯಿತು ಶುಗರ್ ಮಿತಿ ಮೀರಿ ಇವರು ಮುದ್ದೆ ಕಟ್ಟು ಸಾರಿಗೆ ಬಂದರು ಕುಡಿತ ಹೆಚ್ಚಾಯಿತು ರಾತ್ರಿ ನಿದ್ದೆಗೆ ಮಾತ್ರ ಅನಿವಾರ್ಯವಾಗಿ ಹೋಯಿತು ಈ ಬದುಕಿನ ಅನಿಶ್ಚಿತತೆಯಲ್ಲಿ ಎಲ್ಲಕ್ಕೂ ಅವಸರವೇ ಹಾಗಾಗಿ ಹಣ ಮಾಡೋದಕ್ಕೂ ಅವಸರವಾಯಿತು ಹಾದರದ ದರದ ವೃತ್ತಿಯಲ್ಲಿ ವಯಸ್ಸು ಹೋಗ್ತಿದೆ ಹೋಗ್ತಿದೆ ಅನ್ನೋ ಭಾವ ಬರ್ತಿದ್ದ ಹಾಗೆ ಎಲ್ಲಂದರಲ್ಲಿ ಯಾರಾದರೂ ಏನು ಎಷ್ಟಾದರೂ ಅಷ್ಟು ಅನ್ನೋ ಭಾವ ಬಲಕಾಯಿಸತ್ತೆ ಇವರ ಪರಿಸ್ಥಿತಿಯು ಹೀಗೆ ಅಂತಾಯ್ತು ಎಲ್ಲಿವರೆಗೂ ಅಂದರೆ ಹಣ ಕೊಟ್ಟರೆ ಈ ಮನುಷ್ಯ ಖಾಲಿ ಹಾಳೆಗೆ ಬೇಕಾದರೂ ಸಹಿ ಹಾಕ್ತಾನೆ ಅನ್ನೋವರೆಗೂ ಬಂತು ಈ ಮಧ್ಯೆ ಮಗಳ ಸಣ್ಣ ಸಮಸ್ಯೆ ತಂದಿಟ್ಲು ಅವಳು ಗ್ರ್ಯಾಜುಯೇಷನ್ ಮುಗಿಸಿ ಪೋಸ್ಟ್ ಗ್ರಾಜ್ಯುಯೇಷನಲ್ಲಿದ್ದಳು ಒಬ್ಬಳೇ ಮಗಳು ಮುದ್ದು ಮುದ್ದಾಗಿ ಸಾಕಿದ್ರು ಅಂತ ಏನೂ ಕಟ್ಟುಪಾಡಿರಲಿಲ್ಲ ಒಳ್ಳೆ ಹುಡುಗೀನೇ ಅದೇನೋ ಒಂದು ಸಾರ್ತಿ ಕಾಲೇಜಿಂದ ಒಂದು ಎಕ್ಸ್ಕರ್ಷನ್ ಅಂತ ಹೋಗಿದ್ದರು ಇವಳ ಥರ ಹೋದವರೇ ಒಂದು ಗುಂಪಾಗಿದ್ದರು ಮನೆಯಲ್ಲಿ ಪ್ರೀತಿ ಹೆಚ್ಚು ಕೇಳೋರಿಲ್ಲ ಸುಲಭದ ಹಣ ಅಧಿಕಾರಿಗಳು ಮತ್ತು ಉದ್ಯೋಗಪತಿಗಳ ಮಕ್ಕಳು ಅಲ್ಲದೇನೋ ಒಂದು ರೆಸಾರ್ಟಲ್ಲಿ ಪಾರ್ಟಿ ಅಂತ ಆಯ್ತಂತೆ ಬ್ಯಾಡದ್ದು ಬೇಕಾದ್ದು ಸೇವಿಸಿದ್ದು ಆಯಿತು ಮೈ ಮರೆತಿದ್ದರು ಪೊಲೀಸ್ ರೈಡ್ ಆಗಿ ಎಲ್ಲರನ್ನೂ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಕೂರಿಸಿದ್ರು ಸುದ್ದಿ ಆದರೆ ಮಾನ ಹೋಗುತ್ತೆ ಅಪ್ಪ ಅಮ್ಮರು ಎಡತಾಕಿದರು ಪರಿಚಯದ ಎಲ್ಲ ವಶೀಲಿ ತಂದು ಪೊಲೀಸ್ನವ್ರ ಮೇಲೆ ಒತ್ತಡ ತಂದರು ಮಾನಗೆಟ್ಟವ್ರಿಗೆ ಮಾನದ ಸಮಸ್ಯೆ ಹೆಚ್ಚು ಇರೋದೇ ಸ್ವಲ್ಪ ಕಳೆದರೆ ಕಷ್ಟನೇ ಅಲ್ವ ಪೊಲೀಸ್ ಇಲಾಖೆಯವ್ರಿಗೂ ಇಕ್ಕಟ್ಟು ಕೇಸ್ ರಿಜಿಸ್ಟರ್ ಮಾಡಿದರೆ ಸಾಕ್ಷಿಗಳನ್ನು ಗುಡ್ಡೆ ಹಾಕೋ ಜವಾಬ್ದಾರಿ ನಂತರ ಮೇಲಿನ ಎಲ್ಲ ಅಧಿಕಾರಿಗಳ ಒತ್ತಡ ತಡ್ಕೋಬೇಕು ಅಲ್ಲಿ ಅಪ್ರಾಮಾಣಿಕರಿದ್ದರೆ ಹೇಳಿದ್ದು ಕೇಳಲಿಲ್ಲ ಅಂತ ದ್ವೇಷ ಬರುತ್ತೆ ಮುಂದೆ ಸ್ವಂತಕ್ಕೆ ತೊಂದರೆ ಆಗತ್ತೆ ಮೀರಿ ಕೇಸು ಅಂತಾದರೆ ನಂತರ ವಕೀಲರು ನ್ಯಾಯಾಲಯ ಎಲ್ಲದರ ಹೊಡೆತನೂ ಅನುಭವಿಸಬೇಕು ಸಾಮಾನ್ಯವಾಗಿ ಅಪರಾಧಿಗೆ ಶಿಕ್ಷೆ ಆಗೋದೇ ಇಲ್ಲ ಅವನ ಗಟ್ಟಿ ಕುಳ ಆದರೆ ಪೊಲೀಸು ಸಸ್ಪೆಂಡ್ ಆಗೋದೇ ಹೆಚ್ಚು ಹೀಗಾಗಿ ಅವರು ಸೆಟ್ಲ್ಮೆಂಟ್ಗೆ ಕೂತರು ಅಂತೂ ಮಾನವಾಗಿ ಮಗಳನ್ನು ಮನೆಗೆ ಕರೆತಂದಿದ್ದಾಯಿತು ಇನ್ನು ಕಾದರೆ ಪ್ರಯೋಜನ ಇಲ್ಲ ಹೆಂಡತಿ ತಮ್ಮನ ಮಗ ಇದ್ದ ಓದಿದ್ದ ಕೆಲಸದಲ್ಲಿದ್ದ ಮದುವೆ ಅಂತಾಯಿತು ಸ್ನೇಹಿತ ಅಂದ ಖರ್ಚು ಮಾಡೋದಾದರೆ ಹೇಳೋ ತಿಂಗಳಲ್ಲಿ ಮುಗಿಸ್ತೀನಿ ಸರಿ ಈ ಪ್ರಕ್ರಿಯೆ ಶುರುವಾಯಿತು ಮೊದಲು ಪತ್ರ ಕಳಿಸಿದ್ರು ಅರ್ಜಿ ಹೀಗೆ ಬಂದಿದೆ ನೀವೇನಂತೀರಿ ಇವರು ವಿವರವಾಗಿ ದಾಖಲೆ ಸಮೇತ ಆಸ್ತಿ ಸ್ವಂತ ಅಲ್ಲ ಹೆಂಡತಿಯ ಪಿತ್ರಾರ್ಜಿತ ಅವರು ಮತ್ತೆ ಕೇಳಿದ್ರು ಸ್ವಂತದವರೆ ಬರೆದಿದ್ದಾರೆ ಇದಕ್ಕೇನಂತೀರಿ ಇವರು ಮತ್ತೆ ಸಮಜಾಯಿಸಿ ಕೊಟ್ಟರು ಸಾಂಸಾರಿಕ ಸಮಸ್ಯೆ ಈಗ ಬಗೆಹರಿದಿದೆ ಅಲ್ಲಿದ್ದವರಿಗೆ ಇದ್ದ ಮುನ್ನೂರು ಸೈಟ್ನ ಲೆಕ್ಕ ನೋಡಿ ಗಟ್ಟಿ ಕುಳ ಅಂತಾಯಿತು ಷಡಕ್ಷರಿ ವೃತ್ತಿಲಿ ಹೂವಿಂದ ಹೂವಿಗೆ ಹಾರಿ ಮಧು ಸಂಗ್ರಹಿಸಿದ್ರು ಅವರು ಹುಟ್ಟು ಹಿಂಡಿ ಕೈ ನೆಕ್ಕೋಕೆ ನಿಂತರು ನಾಲ್ಕು ಜನರ ಟೀಮ್ ಇನ್ಸ್ಪೆಕ್ಷನಿಗೆ ಬಂತು ಅವರನ್ನು ಎಲ್ಲ ಕಡೆ ಸುತ್ತಿಸಿದ್ದಾಯ್ತು ಬೇರೆ ಬೇರೆ ಮಾತಾಡಿ ಬೆಲೆ ನಿಷ್ಕರ್ಷನೂ ಆಯಿತು ಸಂತರು ಸೈಟ್ ಬೆಲೆ ತೊಗೊಂಡ್ರು ಕಳ್ಳರು ಎರಡು ಸೈಟ್ದೇ ಎರಡು ಸೈಟ್ ಬೆಲೆ ತೊಗೊಂಡ್ರು ಸರ್ಕಾರದ ಹಣೆ ಬರಹಾನೆ ಅಷ್ಟು ತಿಂತಾನೆ ಆದರೆ ಇರೋದಲ್ಲೇ ವಾಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಡ್ತಾನೆ ಇದೇ ಕ್ವಾಲಿಟಿ ಮತ್ತು ಸಂಭ್ರಮ ಎಲ್ಲ ಸ್ವಚ್ಛವಾಗಿ ಸೆಟ್ಲಾಗೋಕ್ಕೆ ಸುಮಾರು ಹಣ ಕೈಬಿಡ್ತು ಸಾಹೇಬ್ರೇನು ಕಮ್ಮಿ ಇರಲಿಲ್ಲ ಅವರು ಅಧಿಕಾರದಲ್ಲಿ ಕೂತವರು ಅವಕಾಶವಾದಲ್ಲೆಲ್ಲ ಹಿಂಡಿದ್ರು ತಲುಪಿಸಿದರು ಈ ಲಂಚದ ಮಹಾತ್ಮೇನೇ ಹಾಗೆ ಲಂಚ ತಿನ್ನೋವನ್ನು ಬಿಟ್ಟು ಸುಮ್ಮನಿದ್ರೆ ಅವನು ತಿಂದಷ್ಟೇ ಲಂಚ ಅದು ಬಿಟ್ಟು ಹಿಡಿದು ವಿಚಾರಣೆ ನಡೆಸಿ ಶಿಕ್ಷೆ ಕೊಡ್ತೀನಿ ಅಂತಂದರೆ ಸಂಬಂಧಪಟ್ಟವರೆಲ್ಲ ತಿಂದು ಲಂಚನೇ ಹೆಚ್ಚಾಗತ್ತೆ ಹೊಲಸು ಮಾಡಿದವನು ಇಷ್ಟೇ ಮಾಡಿದರೆ ತೊಳೆಯೋಕೆ ಅಂತ ಬಂದವನು ಮತ್ತಷ್ಟು ಮಾಡಿ ಹೋಗ್ತಾನೆ ಎಲ್ಲ ಮುಗಿದ ಮೇಲೆ ಬಂದ ಅಧಿಕಾರಿ ಒಬ್ಬ ಷಡಕ್ಷೇರಿ ಅವರನ್ನು ಏಕಾಂತದಲ್ಲಿ ಭೇಟಿಯಾಗಿ ಅವರ ಕಳ್ಳತನವನ್ನು ಮುಚ್ಚಿಟ್ಟ ದ ಮುಚ್ಚಿಟ್ಟ ರೀತಿಯ ವಿವರಗಳನ್ನು ಪಡ್ಕೊಂಡು ಮುಂದೆ ನನಗೂ ಬೇಕಾಗತ್ತೆ ಒಳ್ಳೆ ಪ್ಲ್ಯಾನಿಂಗು ಅಂದ ಹೋದ ಅಂತೂ ವಿಷಯ ಮುಗೀತು ಸೈಟುಗಳು ಉಳ್ಕೊಂಡವು ಆದರೆ ಸಂಸಾರದ್ದು ಅಂತ ದಾಖಲಾಗಿ ಉಳ್ಕೊಂಡವು ರಿಟೈರ್ಮೆಂಟ್ಗೆ ಇನ್ನಾರೇ ತಿಂಗಳು ಮಗಳ ಮದುವೆ ಮಾಡೇ ಬಿಡೋದು ಅಂತಾಯಿತು ಸರ್ವೀಸಲ್ಲಿದ್ದಾಗ ಕೈಯಿಂದ ಖರ್ಚಾಗಲ್ಲ ಒಂದೊಂದು ಖರ್ಚು ಒಬ್ಬೊಬ್ಬರ ತಲೆಗೆ ಕಟ್ಟಬಹುದು ಅಲ್ಲದೆ ಅಧಿಕಾರದಲ್ಲಿದ್ದರೆ ಕರೆದವರೆಲ್ಲ ಬರ್ತಾರೆ ಕೈ ತುಂಬ ಉಡುಗೊರೆ ಕೊಡ್ತಾರೆ ನಿವೃತ್ತರಾದ ಮೇಲೆ ನಾಯಿಪಾಡು ಅದು ಕೂಡ ಗೊತ್ತಿತ್ತು ಅರಮನೆ ಮೈದಾನದಲ್ಲಿ ವಿಜೃಂಭಣೆಯ ಮದುವೆ ಮದುವೆ ಅನ್ನೋದಕ್ಕಿಂತ ಜಾತ್ರೆ ಅನ್ನೋದು ಸರಿ ಹೋಗುತ್ತೇನೋ ಇಲಾಖೆಯ ಉನ್ನತ ಹುದ್ದೆಯಲ್ಲಿದ್ದ ಮನುಷ್ಯ ಕೆಳಗಿನ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ಒಂದೊಂದರ ಉಸ್ತುವಾರಿ ಒಬ್ಬೊಬ್ಬರಿಗೆ ವಹಿಸಿದರು ಅವರುಗಳು ಅತಿ ಉತ್ಸಾಹದಿಂದ ಒಪ್ಪಿಕೊಂಡ್ರು ಲೂಟಿ ತಡಿಬೇಕಾಗಿದ್ದು ರಾಜನೇ ಲೂಟಿಗೆ ನಿಂತರೆ ಸೈನಿಕರಿಗೇನು ಸಮಸ್ಯೆ ರಾಜನ ಹೆಸರಿದೆ ಅವನ ಅಧಿಕಾರ ಇದೆ ಅವನ ಅಪ್ಪಣೆ ಒಪ್ಪಿಗೆಯ ಟಾಸೆ ಇದೆ ದಾಳಿಗಳನ್ನು ಮಾಡಿದರು ದೊಂಬಿ ಎಬ್ಬಿಸಿದ್ರು ಲೂಟಿ ಅವ್ಯಾಹತವಾಗಿ ನಡೆಯಿತು ಇಲಾಖೆಯ ಚರಿತ್ರೆಯಲ್ಲಿ ನಭೂತೋ ನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಕಾರ್ಯಕ್ರಮ ನೆರವೇರಿತು ಮದುವೆ ರಿಸೆಪ್ಷನ್ನಲ್ಲಿ ಗಂಡು ಹೆಣ್ಣಿನ ಜೊತೆಗೆ ವೇದಿಕೆಯಲ್ಲಿ ಸಾಹೇಬರು ವಿರಾಜಮಾನರಾದರು ಬಂದವರೆಲ್ಲ ಕೈ ತುಂಬ ತಂದದ್ದೆ ತಂದದ್ದೇ ಸಾಹೇಬರ ಕಣ್ಣು ಉಡುಗರೆ ಡಬ್ಬಗಳ ಆಕಾರದ ಮೇಲೆ ಇತ್ತು ಅನುಭವದಲ್ಲಿ ಅರ್ಥವಾಗಿದ್ದ ಸತ್ಯ ಕಮ್ಮಿ ಬೆಲೆಯ ವಸ್ತುಗೆ ಡಬ್ಬ ದೊಡ್ಡದಿರುತ್ತೆ ಮತ್ತು ವಸ್ತುವಿನ ಮೇಲೆ ಹೆಚ್ಚಾದಷ್ಟು ಉಡುಗೊರೆಯ ಆಕಾರ ಚಿಕ್ಕದಾಗಿರುತ್ತೆ ಆವತ್ತಿನ ರಿಸೆಪ್ಷನ್ನಲ್ಲಿ ಆವತ್ತಿನ ರಿಸೆಪ್ಷನ್ ಅನ್ನೋದು ಗಂಡು ಹೆಂಡಿಗೆ ಶುಭಾಶಯವನ್ನು ಬಿತ್ತರಿಸುವುದಕ್ಕಿಂತ ಉಡುಗೊರೆಗಳ ಕೊಡುಕೊಳ್ಳುವಿಕೆಯ ಅದ್ಧೂರಿಯ ಕಾರ್ಯಕ್ರಮ ಅಂದರೆ ತಪ್ಪಾಗಲಾರದು ಸಾಹೇಬರ ಮಗಳ ಮದುವೆ ಒಂದು ಅದ್ಭುತವಾದ ಸರ್ಕಾರಿಯ ಕಾರ್ಯಕ್ರಮದ ರೀತಿ ನಡೆಯಿತು ಜನ ಸೇರಿದ್ರು ಸತ್ಯ ಆದರೆ ದುಂದು ಅವ್ಯವಸ್ಥೆ ತಾಂಡವವಾಡ್ತಿತ್ತು ಇಟ್ಟಿಗೆ ಮುಗಿಯಲಿಲ್ಲ ನಂತರದ ದಿನವೇ ಕಚೇರಿಗೆ ಕೆಲಸಕ್ಕೆ ಬಂದರು ನಿವೃತ್ತಿಗೆ ಇರೋದಿನ್ನು ಕೆಲವೇ ತಿಂಗಳು ಅಷ್ಟರೊಳಗೆ ಎಷ್ಟಾಗತ್ತೋ ಅಷ್ಟು ದುಡ್ಕೋಬೇಕು ಟೈಮ್ ಇಸ್ ಮನಿ ಅಲ್ಲದೆ ಮದುವೆಯಲ್ಲಿ ಬರದೇ ಹೋದ ಗಣ್ಯರನ್ನು ವಿಚಾರಿಸಬೇಕಿತ್ತು ಲಿಸ್ಟ್ ಮಾಡಿಕೊಂಡ್ರು ನೆನಪಿನ ಮೇಲೆ ಒಬ್ಬೊಬ್ಬರಿಗೆ ಫೋನ್ ಮಾಡಿದ್ರು ಕೆಲವರು ಬಂದಿದ್ವಿ ಸಾರ್ ತಾವು ಬ್ಯುಸಿ ಇದ್ದರೆ ಗಮನಿಸ್ಲಿಲ್ಲ ಅಂದರು ಮತ್ತು ಕೆಲವರು ಬರಬೇಕು ಅಂತ ಸಿದ್ಧಾಗೇ ಇದ್ವಿ ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ ಉಡುಗೊರೆ ತಂದದ್ದು ಸಿದ್ಧ ಇದೆ ತಂದು ಕೊಡಬಹುದಾ ಇವರು ಬೇಡ ಅನ್ನಲಿಲ್ಲ ಅವರುಗಳು ಮನೆಗೆ ತಲುಪಿಸಿದರು ಹೇಳಿದ್ದು ಸುಳ್ಳೋ ಸತ್ಯನೋ ಮನೆಗೆ ಹುಡುಗರೆ ತಲುಪಿಸಬೇಕಾದ್ದರಿಂದ ಮತ್ತು ಸಾಹೇಬರು ಕುತೂಹಲಕ್ಕೆ ಅದೇನು ಅಂತ ನೋಡ್ತಾರೆ ಅಂತಲೂ ಗೊತ್ತಿದ್ದರಿಂದ ಒಳ್ಳೆ ಬೆಲೆ ಇರೋದೇ ಕೊಡಬೇಕಾದ್ದು ಪಾಪ ಅನಿವಾರ್ಯ ಆಗೋಯ್ತು ಮನೆ ಛತ್ರವಾಯಿತು ಸಾಹೇಬರ ಏಕಾಂತ ಕಮ್ಮಿ ಆಯಿತು ಕಷ್ಟಪಟ್ಟು ತಾನು ದುಡಿತಿದ್ದೀನಿ ಮಿಕ್ಕವರು ಕೂತು ತಿಂತಾ ಇದ್ದಾರೆ ಅಂತಂದು ಅವರುಗಳ ಮೇಲೆ ದ್ವೇಷ ಅಸಹ್ಯ ಬೆಳೀತು ಕಳ್ಳತನ ನಿರಂತರ ಕಳ್ಳತನದ ಭಾವದಲ್ಲಿ ಮನಸ್ಸು ಭಯದಲ್ಲೇ ಇರೋದು ಆಗಾಗ ಸ್ಥಿಮಿತ ತಪ್ತಿತ್ತು ಕೋಪ ಬೇಗ ಬರೋದು ಹೊಲಸು ಮಾತು ನಿರಗ್ಗಳವಾಗಿತ್ತು ಎಲ್ಲಿವರೆಗೂ ಅಂದರೆ ಒಮ್ಮೊಮ್ಮೆ ಕೆಟ್ಟ ಮಾತು ಮನಸ್ಸಿಗೆ ಬಂದು ಎದುರಿಗಿದ್ದವರ ಮೇಲೆ ಅಸಹರಣೆ ಕಾಡಿದಾಗ ಎಲ್ಲರಿಗೂ ಕೇಳಿಸೋ ಹಾಗೆ ಅನ್ನೋಕ್ಕೆ ಶುರು ಮಾಡಿದ್ರು ಎಲ್ಲಿವರೆಗೂ ಅಂದರೆ ಒಂದು ದಿನ ಇವರು ವರಾಂಡಲ್ಲಿ ಕೂತಿದ್ದಾಗ ಅತ್ತೆ ಹೊರಗೆ ಹೊರಟರು ಆಕೆ ಇವರನ್ನು ದಾಟ್ತಿದ್ದ ಹಾಗೆ ಮನಸ್ಸಿಗೆ ಬಂದ ಭಾವ ಸತ್ತು ಹೋಗ್ತೀನಿ ಅಂತಂದು ಬಂದಲು ಮುಂಡೆ ನಾನು ಸಾಯಕ್ಕೆ ಮೊದಲು ಇವಳಿಗೆ ಸಾವಿಲ್ಲ ಅದೇನೋಪ್ಪ ಕೂತವರು ಜೋರಾಗೆ ಅಂದ್ರಂತೆ ಅತ್ತೆಗೆ ಕೇಳಿಸಿ ತಿರುಗಿ ನೋಡಿದ್ರು ಇವರು ಸ್ವಾಭಾವಿಕವಾಗಿ ಇದ್ದರು ಆಕೆ ಒಳಗೆ ಹೋಗಿ ಮಗಳಿಗೆ ಅಂದ್ಲು ಅಳಿಯ ಹೀಗಿರಲಿಲ್ಲ ಹೀಗಂದ ಅಂತ ಅತ್ತೆ ಮಗಳು ಅನುಮಾನದಲ್ಲಿ ಆಚೆಗೆ ಬಂದು ನೋಡಿದ್ರೆ ಇವರು ಸ್ವಾಭಾವಿಕವಾಗೇ ಇದ್ದರು ಅಂದದ್ದೇ ಅನುಮಾನ ಅಂತ ಅನಿಸಿದ್ರು ಮನಸ್ಸಿನ ಸ್ಥಿಮಿತದ ಬಗ್ಗೆನೂ ಅನುಮಾನ ಹುಟ್ಟಿತು ಅತ್ತೆ ಮಗಳ ಕೈ ಹಿಡಿದು ಹೊರಡ್ಲ ಅಂದ್ಲು ಮಗಳು ಸೊರ ಸೊರ ಅಳ್ತಾ ಮನುಷ್ಯ ಸರಿ ಇದ್ದಾಗ ಜೊತೆಗಿದ್ದು ಈಗ ಸಮಸ್ಯೆ ಅಂತ ಆಗ್ತಿದ್ದ ಹಾಗೆ ಒಬ್ಬಳನ್ನೇ ಬಿಟ್ಟು ಹೋದರೆ ಹೇಗೆ ಅಂದ್ಲು ಅತ್ತೆನೂ ಅಳ್ತಾ ಹೋಗ್ಲಿ ಬಿಡು ಅಂದಿದ್ರು ಅಳಿಯ ತಾನೆ ಹೊಂದ್ಕೊಂಡ್ರಾಯ್ತು ಅಂತ ಮತ್ತೆ ಸ್ಥಾಯಿಯಾಗಿ ಉಳಿದ್ಲು ಈ ಅನುಮಾನಗಳಲ್ಲೇ ಮುಗಿದಿದ್ದರೆ ಚೆನ್ನಾಗೇ ಇರ್ತಿತ್ತು ನಂತರದ ವಾರವೇ ಇನ್ನೊಂದು ಘಟನೆ ಪುನರಾವರ್ತನೆ ಆಯಿತು ಬೆಳಗ್ಗೆ ಒಂಬತ್ತಕ್ಕೆ ಕಚೇರಿಗೆ ಹೊರಡೋಕ್ಕೆ ಸಿದ್ಧರಾಗಿ ಸಾಹೇಬರು ಕೋಣೆಯಿಂದ ಆಚೆಗೆ ಬಂದರು ಡೈನಿಂಗ್ ಹಾಲಲ್ಲಿ ಆಗಲೇ ಸಂತೆ ಸೇರಿತ್ತು ಕೆಲವರು ಇಲ್ಲೇ ಉಳ್ಕೊಂಡವರು ಮತ್ತು ಹಲವರು ಕೆಲಸದ ಮೇಲೆ ಬಂದವರು ಎಲ್ಲ ಹೆಂಡತಿ ನೆಂಟರೆ ತಿಂಡಿ ಕಾರ್ಯಕ್ರಮ ಜೋರಿತ್ತು ಮನೆಯಲ್ಲಿ ಅಡುಗೆವನಿದ್ದ ತಿಂಡಿಗೆ ಮಿನಿಮಮ್ ಮೂರು ವೆರೈಟಿ ಇಲ್ಲದೆ ಮುಗೀತಿರಲಿಲ್ಲ ಒಬ್ಬ ಇಡ್ಲಿ ಅಂದರೆ ಮತ್ತೊಬ್ಬ ದೋಸೆ ಅಂತಿದ್ದ ಅದೊಂದು ಸಣ್ಣ ಹುಡುಗ ವಡೆ ಅಂತ ಕಿರಿಚ್ತಿತ್ತು ಒಟ್ಟಿನಲ್ಲಿ ದೊಂಬಿ ಇವರು ಬಂದದ್ದನ್ನು ಗಮನಿಸಿ ಒಬ್ಬ ಮೈದಾನ ಅಂದ ಬನ್ನಿ ಭಾವ ಇವರು ಬಂದಾಗಿತ್ತು ಅಲ್ಲಿ ಜಾಗ ಇರಲಿಲ್ಲ ಬನ್ನಿ ಅಂದನು ಇದ್ದ ಇವರು ವ್ಯಂಗ್ಯದಲ್ಲಿ ನಗತಾ ಅಂದರು ಸಾತ್ವಿಕ ಆಹಾರ ತಿಂದರೆ ಸಾತ್ವಿಕರಾಗ್ತಾರೆ ತಾಮಸ ಆಹಾರದಲ್ಲಿ ತಾಮಸ ಭಾವ ಗೊಬ್ಬರ ತಿಂದರೆ ಹಂದಿಗಳಾಗ್ತಾರೆ ಅಂದು ಆಫೀಸಿಗೆ ಹೊರಟೇ ಬಿಟ್ರು ಎಲ್ಲ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ದರು ಎಲ್ರಿಗೂ ಅರ್ಥ ಆಗಿತ್ತು ಸಾಹೇಬರು ಇವರನ್ನೇ ಹೊಂದಿ ಅಂದದ್ದು ಅಂತ ಆದರೆ ಅದನ್ನು ಒಪ್ಪಿಕೊಂಡ್ರೆ ಎಲ್ರಿಗೂ ಅವಮಾನ ಅವಮಾನ ರೋಷಕ್ಕೆ ಎಡೆ ಮಾಡಿಕೊಡತ್ತೆ ರೋಷ ಅಂತಿದ್ದ ಹಾಗೆ ಬರೋದನ್ನು ಬಿಡಬೇಕಾಗತ್ತೆ ಬರೋದನ್ನು ಬಿಟ್ಟರೆ ಇಲ್ಲಿ ಸುಖ ಇರಲ್ಲ ಆಸ್ತಿ ಅನುಭವಿಸೋ ಭಾಗ್ಯ ಇರೋಲ್ಲ ಬದಲಿಗೆ ಎಲ್ಲರೂ ಚರ್ಚಿಸಿ ಠರಾವ್ ಮಾಡಿದ್ರು ಭಾವ ನಿವೃತ್ತರಾಗ್ತಿದ್ದಾರೆ ಹಾಗಾಗಿ ಸ್ವಲ್ಪ ಮೆಂಟಲಿ ಅನ್ಸ್ಟೇಬಲ್ ಆಗಿದ್ದಾರೆ ಸ್ವಂತ ಅಂತಿರೋದು ನಾವೇ ಸುಖದ ಕಾಲದಲ್ಲಿ ಅವರ ಸುಖ ಹಂಚ್ಕೊಂಡಿದ್ದಾರೆ ಕಷ್ಟ ಕಾಲದಲ್ಲಿ ನಾವು ಜೊತೆಗಿರಬೇಕಲ್ವಾ ಎಲ್ಲ ಇಲ್ಲೇ ಸ್ಥಾಯಿಯಾದರು ಸಾಹೇಬರ ಮನಸ್ಥಿತಿ ಹದಗೆಡ್ತಾ ಹೋಯಿತು ಯಾವುದಕ್ಕೂ ನಗೋರು ಮತ್ಯಾವುದಕ್ಕೂ ಕೋಪ ಮನೆಗೆ ಬಂದರೆ ಕೋಣೆಸಿರೋರು ಮತ್ತು ಆಚೆಗೆ ಬರ್ತಿದ್ದಕ್ಕೆ ಬರ್ತಿದ್ದದ್ದೇ ನಂತರದ ಬೆಳಗ್ಗೆ ಆಫೀಸ್ಗೆ ಹೋಗೋಕ್ಕೆ ತಿಂಡಿ ಊಟ ಅಲ್ಲೇ ಸರಬರಾಜು ಹೆಂಡತಿ ಹತ್ರ ಮಾತ್ರ ಸೌಮ್ಯವಾಗಿರೋರು ಇದೇ ಮನಸ್ಥಿತಿಯಲ್ಲಿ ಕಾಲನೂ ಕಳೀತು ಸಾಹೇಬರು ನಿವೃತ್ತರಾಗಿ ಮನೆ ಸೇರಿದರು ಪಾಪ ನಿವೃತ್ತಿಯ ದಿನ ಸಂಜೆ ಆರು ಗಂಟೆಯವರೆಗೂ ಕೆಲಸ ಮಾಡಿದ್ರಂತೆ ವೇದಿಕೆಯಲ್ಲಿ ಗಳಗಳ ಹತ್ತೆ ಬಿಟ್ರಂತೆ ಕದ್ದು ದುಡದದ್ದು ಮಾನಸಿಕವಾಗಿ ದುರ್ಬಲ ಮಾಡಿತ್ತು ಪ್ರಾಯಶ್ಚಿತ್ತಕ್ಕೆ ಅವಕಾಶವಾಗದ ಪಾಪಕ್ರಿಯೆ ಹೊರಲಾರದ ಹೊರೆಯಾಗಿ ಹೆಗಲೇರಿತ್ತು ಭ್ರಷ್ಟಾಚಾರದೊಂದಿಗೆ ಅಂಟಿಕೊಂಡ ಚಟಗಳು ದೈಹಿಕವಾಗಿ ದುರ್ಬಲಗೊಳಿಸಿತ್ತು ಅನುಭವಿಸೋಕ್ಕಾಗದ ಮತ್ತು ಅನುಭವಿಸೋ ಚೈತನ್ಯವೇ ಇಲ್ಲದ ಪರಿಸ್ಥಿತಿಯಲ್ಲಿ ಆಸ್ತಿ ಎದುರಿಗೆ ಕೂತು ಅಣಗಿಸುವ ಹಾಗಾಗಿ ನಿರಂತರ ಅತೃಪ್ತಿ ಅವಮಾನದ ಭಾವ ಕಾಡ್ತಿತ್ತು ಮುದುಕ ರಾಜ ವಯಸ್ಸು ಹೆಣ್ಣು ಮಕ್ಕಳನ್ನು ಅಂತಃಪುರದಲ್ಲಿ ತುಂಬಿಕೊಂಡ ಭಾವ ಇತ್ತು ಮೀರಿ ಅದನ್ನು ಕಂಡವರು ತಿಂತಾ ಇದ್ದಾರೆ ಪೋಲು ಮಾಡ್ತಿದ್ದಾರೆ ಅನುಭವಿಸ್ತಿದ್ದಾರೆ ಅನ್ನೋದು ಸಂಕಟ ಆಗ್ತಿತ್ತು ಸಾಹೇಬರು ಪಾಪ ನಿವೃತ್ತ ಆಗೋ ಹೊತ್ತಿಗೆ ಬದುಕಿದ್ದು ಹೋಗಿದ್ರು ಕಾಯಿಲೆ ಅಂತ ಮನೆಗೆ ಸೇರಿಸ್ಕೊಂಡೆ ಈ ಮುದುಕಿ ಹೋಗತ್ತೆ ಅಂದ್ಕಂಡಿದ್ದೆ ಮುಂಡೆ ಗಟ್ಟಿ ಕಣಯ ಉಳ್ಕೊಂಡು ಬಿಡ್ತು ನಾನು ಹೊರಡೋ ಸ್ಥಿತಿಯಲ್ಲಿದ್ದೀನಿ ನೋಡು ನಿವೃತ್ತರಾಗಿ ಒಂದು ಆರು ತಿಂಗಳು ಕಳೆದ ನಂತರ ಮನೆಗೆ ನೋಡಿಕೊಂಡು ಬರೋಕ್ಕೆ ಹೋಗಿದ್ದೆ ವರಾಂಡದಲ್ಲಿ ಕೂತ ಸಾಹೇಬರು ಅವರ ಅತ್ತೆನ ಕಂಡು ನನ್ನ ಕೈ ಹಿಡಿದು ಈ ಮಾತು ಅಂದಿದ್ರು ನನಗೆ ಸಂಕೋಚ ಆಯಿತು ಆ ಮುದುಕಿ ಮುಖದ ಮೇಲೆ ಈ ಮಾತು ಅನ್ನೋದ ಆದರೆ ಆ ಮುದುಕಿ ಸ್ವಾಭಾವಿಕವಾಗಿ ನಕ್ಕು ಅಂದಲು ಮಾನಸಿಕವಾಗಿ ಪಾಪ ಅವರಿಗೆ ಸ್ವಲ್ಪ ಸಮಸ್ಯೆ ಇದೆ ಟ್ರೀಟ್ಮೆಂಟ್ ಇದ್ದೀವಿ ಒಳಗೆ ಹೋದ್ಲು ಸಾಹೇಬ್ರ ಮತ್ತಂದರು ನಾನು ಚೆನ್ನಾಗೇ ಇದ್ದೀನಯ್ಯ ಇವರು ಹುಚ್ಚ ಅಂತ ನನಗೆ ಪಟ್ಟ ಕಟ್ಟಿದ್ದಾರೆ ಪೂರ್ತ ಸರ್ವೀಸು ಗೊಬ್ಬರ ದುಡಿದು ಮನೇಲಿ ತುಂಬಿದೆ ಚೇರಿ ಹಂದಿಗಳೆಲ್ಲ ಇಲ್ಲೇ ಒಂದು ಸೇರ್ಕೊಂಡಿವೆ ನೆಂಟರ ಬಗ್ಗೆ ಈ ಮಾತು ಅಂದಿದ್ರು ಸಾಹೇಬ್ರ ಹೆಂಡತಿ ಬಂದು ನನ್ನ ಒಳಗೆ ಕರ್ಕೊಂಡು ಹೋದರು ಕೈಗೆ ಕಾಫಿ ಕೊಟ್ಟು ಕಣ್ಣಲ್ಲಿ ನೀರು ತುಂಬಿಕೊಂಡು ಅಂದರು ಅದೇನೋ ಸಿಸೋಫ್ರೇನಿಯನ್ ಅಂತೆ ಮನಸ್ಸಿನ ಕಾಯಿಲೆ ಬಾಯಿಗೆ ಬಂದದ್ದೇ ಮಾತಾಡ್ತಾರೆ ಬರೀ ಹೊಲಸೆ ಬರುತ್ತೆ ನೋಡ್ಕೊಳಕ್ಕೆ ಒಬ್ಬ ನೇಮಿಸಿದ್ದೀವಿ ಅವನ ಹತ್ರ ಮಾತ್ರ ಚೆನ್ನಾಗಿರ್ತಾರೆ ಸ್ವಲ್ಪ ಸಮಯ ಬಿಟ್ಟು ಮತ್ತಂದರು ಜೀವನ ಪೂರ್ತಿ ಪಾಪ ಕಳೆದು ಕಳೆದ್ಬಿಟ್ರು ನಾವು ಹೇಳಿದ್ವಾ ಅವರ ತೆವಲು ಅವರು ದುಡಿದ್ರು ಜೀರ್ಣವಾಗದ ಊಟ ಅನುಭವಿಸೋಕೆ ಆಗದ ಆಸ್ತಿ ಎರಡೂ ಹೊಲಸೆ ಅಲ್ವಾ ಅವ್ರಿಗೆ ಅನಿಸತ್ತೆ ಹೊಲಸೆ ಹೆಚ್ಚಾಯಿತು ಹಂದಿಗಳು ಸೇರಿವೆ ಮನೆಯಲ್ಲಿ ಅಂತ ನಾನೇನು ಮಾಡ್ಬೋದು ಹೇಳಿ ಕದ್ದ ಮಾಲನ್ನು ಕಾಪಾಡಬೇಕು ಅಂದರೆ ಕಳ್ಳರನ್ನೇ ಅವಲಂಬಿಸಬೇಕಲ್ವಾ ಉತ್ತರ ಇರಲಿಲ್ಲ ಹೊರಟೆ ಆಕೆ ಮಾತು ಪಾಪ ಅವರದ್ದು ಶಿಕ್ಷೆ ನನಗಾಗ್ತಿದೆ ಹೊರಗೆ ಬಂದೆ ಸಾಹೇಬರು ಕೆಲಸದವನ್ನ ಕೈ ಹಿಡಿದು ಹೊರಟಿದ್ದರು ನನ್ನ ಕಂಡು ಕಣ್ಣು ಮಿಟಿಗಿಸಿ ಅಂದರು ನನಗೇನು ರೋಗ ಇಲ್ಲಯ್ಯ ಅವರುಗಳು ಅಂದ್ಕಂಡಿದ್ದಾರೆ ಮನಃಶಾಸ್ತ್ರಜ್ಞರು ಅದೇ ಹೆಸರಿಟ್ಟಿದ್ದಾರೆ ನಾನು ನಿಜವಾಗಲೂ ಎಲ್ಲರನ್ನೂ ಹಂದಿ ಅಂತಲೇ ಕರಿತೀನಿ ಮಾನಗೆಟ್ಟವು ಕೋಪಿಸ್ಕೊಂಡು ಹೋಗೋ ಬದಲು ನನಗೆ ಹುಚ್ಚ ಹುಚ್ಚು ಅಂತಂದು ಇಲ್ಲೇ ಕೂತಿವೆ ಹತ್ತಿರ ಬಂದು ಮತ್ತೆ ಮೆತ್ತಿಗೆ ಕಿವಿಲ್ ಅಂದರು ಮನೇಲಿ ಊಟ ಮಾಡಲ್ಲ ನಾನು ವಿಷ ಹಾಕ್ಬಿಡುತ್ತವೆ ಈಗ ಸೀದಾ ಎಸ್ ಎಲ್ ವಿ ಅಲ್ಲೊಂದು ಇಡ್ಲಿ ಒಂದು ವಡೆ ನಂತರ ದ್ವಾರಕ ಅಲ್ಲಿ ದೋಸೆ ಕಾಫಿ ಗಡ್ಡೆಗೆ ಹೋಗಿ ಕಾಫಿ ಕುಡಿತೀನಿ ಲಾಲ್ಬಾಗ್ ಹೋಗ್ತೀನಿ ಮಧ್ಯಾಹ್ನದವರೆಗೂ ಅಲ್ಲಿ ಕೂತಿದ್ದು ಊಟಕ್ಕೆ ಎಮ್ ಟಿ ಆರು ಇಲ್ಲ ಇನ್ಯಾವುದೋ ಹೋಟ್ಲು ಮುಗಿಸಿ ಮನೆಗೆ ಹೋಗಿ ನಿದ್ದೆ ಸಂಜೆ ಹೀಗೆ ಇಷ್ಟವಾದ ಕಡೆ ಹೋಗೋದು ಬೇಕಾದ ತಿನ್ನೋದು ನೋಡ್ತಾ ನಿಂತೆ ಮಾತು ಮುಂದುವರಿಯಿತು ಚಟ ಎಲ್ಲ ಬಿಟ್ಬಿಟ್ಟಿದ್ದೀನಿ ಆರೋಗ್ಯ ಸುಧಾರಿಸಿದೆ ಎಲ್ಲ ಕಾಯ್ತಾ ಇದ್ದಾರೆ ನಾನು ಸಾಯ್ತೀನಿ ಅಂತ ಆಸ್ತಿ ಕರಗೋವರೆಗೂ ಆಯಸ್ತಿರಲ್ಲ ಕಣಯ್ಯ ನಿನಗೆ ಗೊತ್ತಾ ಅದು ಯಾರೋ ರಾಜ ಇದ್ನಂತೆ ಯುದ್ಧಕ್ಕೆ ಹೋಗಬೇಕಾದ್ರೆ ಅವನಿಗೆ ಭಯವಾಯ್ತಂತೆ ಸತ್ತು ಹೋದರೆ ಅದೇನೋ ಅಂತಃಪುರದ ತುಂಬ ಅದೆಷ್ಟೋ ಹೆಣ್ತೀರಂತೆ ಅವನಿಗೆ ಅವರೆಲ್ಲರನ್ನು ಬಾವಿಗೆ ತಳ್ಳಿ ಆಮೇಲೆ ಯುದ್ಧಕ್ಕೆ ಹೋದನಂತೆ ಅನುಭವ್ಸಕ್ಕಾಗ್ದಿರೋ ಸುಖಿಸೋಕ್ಕಾಗದಿರೋ ಆಗದಿರೋ ಕೊಲ್ತಾರಂತೆ ಇನ್ನು ಆಸ್ತಿ ಬಿಡೋಕ್ಕಾಗತ್ತಾ ಸಾಕು ಅನ್ನಿಸ್ತು ಅಲ್ಲಿಂದ ಜಾಗ ಖಾಲಿ ಮಾಡಿದೆ ಮನೆ ಸೇರ್ತಿದ್ದ ಹಾಗೆ ಅವರ ಹೆಂಡತಿ ಫೋನ್ ಬಂತು ಆಕೆಗೆ ಕುತೂಹಲ ಏನು ಹೇಳಿದ್ರು ಅಂದರು ನಾನು ವಿಷದವಾಗಿ ವಿವರಿಸ್ದೆ ಸತ್ಯ ಮುಚ್ಚಿಡೋದು ಯಾಕೆ ಮನುಷ್ಯರ ಮನಸ್ಥಿತಿನ ಬಿಚ್ಚಿಟ್ಟೆ ಮತ್ತೆ ಅಂದೆ ಸಾಹೇಬ್ರಿಗೆ ಹುಚ್ಚಿಲ್ಲ ನಾರ್ಮಲ್ ಆಗೇ ಇದ್ದಾರೆ ಗೊತ್ತು ಆಕೆ ಅಂದರು ನಂತರ ಮುಂದುವರೆಸಿದ್ರು ಅವರು ಎಲ್ಲರನ್ನೂ ಬಯ್ಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾರೆ ನಾವು ಅನುಭವಿಸೋದೇ ಹೇಗೆ ಹೇಳಿ ಹುಚ್ಚು ಅಂತ ಕರೆದ್ರೆ ಸಲೀಸಲ್ವ ವಸ್ತುವನ್ನ ಪ್ರೀತಿಸಿದ್ರು ಮನುಷ್ಯರನ್ನು ದ್ವೇಷಿಸಿದ್ರು ಕದ್ದು ದುಡದ ಕ್ರಿಯೆ ಅವರದ್ದು ನಮ್ಮನ್ನೇನಿದ್ರು ಉಳಿಸ್ಕೊಳ್ಳೋ ಪ್ರತಿಕ್ರಿಯೆ ಅಲ್ವಾ ಆಸ್ತಿ ಕರಗಿದರೆ ನಾವು ನರಳ್ತೀವಿ ಇನ್ನು ಆ ದಿಕ್ಕಿನಲ್ಲೇ ಹೊರಟ್ರೆ ಆ ಭಯಕ್ಕೆ ಆಸ್ಪತ್ರೆಗಳಲ್ಲಿ ಖರ್ಚು ಮಾಡಿ ಮನುಷ್ಯನ ಮನಸ್ಥಿತಿ ಸರಿ ಇಲ್ಲ ಅಂತ ಸರ್ಟಿಫಿಕೇಟ್ ಮಾಡಿಸಿದ್ದೀವಿ ಈ ಮನುಷ್ಯ ಮೆಂಟಲಿ ಅನ್ಸ್ಟೇಬಲ್ ಅಂತ ಎಲ್ಲ ಕಡೆ ದಾಖಲಾಗಿದೆ ಸುಮ್ಮನೆ ಎಲ್ಲೆಲ್ಲೋ ಸಹಿ ಹಾಕಿ ಆಸ್ತಿ ಕಳೆದುಬಿಟ್ರೆ ಅಳ್ತಾ ಫೋನ್ ಡಿಸ್ಕನೆಕ್ಟ್ ಮಾಡಿದ್ರು ಗುಡ್ಡೆ ಹಾಕಿದ ಚಿನ್ನ ಬೆಳ್ಳಿ ಲಾಕರಲ್ಲಿ ಮಲಗಿತ್ತು ಮುನ್ನೂರು ಸೈಟು ಅಗಾಧವಾಗಿ ಬಿದ್ದಿತ್ತು ಮಾರಬೇಕು ಎಲ್ಲ ಮನೆಗಳನ್ನು ಕಟ್ಟಿಕೊಂಡು ಹೋಗಬೇಕು ನಿರ್ಧರಿಸುವವರು ಯಾರು ಎಲ್ರಿಗೂ ಸೇರಿದ್ದು ಯಾರಿಗೂ ಸೇರಿದ್ದಲ್ಲ ಅನ್ನೋ ಭಾವ ಸಾಹೇಬರು ಸತ್ತರೆ ಸಂಕೋಚವಿಲ್ಲದೆ ಹಂಚ್ಕೋಬಹುದು ಎಲ್ಲರೂ ಕಾಯ್ತಿದ್ದರು ಎಲ್ಲಿವರೆಗೂ ಅಂದರೆ ಸಾಹೇಬರ ಹೆಂಡತಿಗೂ ಅನಿಸಿತ್ತು ಘಟ ಹೊರಗಿದ್ರೆ ನೆಮ್ಮದಿ ಎಲ್ಲ ಸಾವಿಗೆ ಕಾಯ್ತಿದ್ರು ಆದರೆ ಈ ಮನುಷ್ಯ ಹಠಕ್ಕೆ ಬಿದ್ದು ಬದುಕ್ತಿದ್ದ ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹಾಕ್ತಾರೆ ಅಂತ ನಂಬ್ತೀವಿ ಅಲ್ಲ ಈಗ ನಾವಿರೋದೇ ನರಕ ಬೇರೆಲ್ಲೋ ಅದ್ಭುತವಾದ ಪ್ರಪಂಚದಲ್ಲಿ ಪಾಪ ಕೆಲಸ ಮಾಡಿ ಶಿಕ್ಷೆಗೆ ಇಲ್ಲಿಗೆ ಬಂದಿದ್ದೀವಿ ಪಾಪದಲ್ಲಿ ನಿರಂತರ ತೊಡಗಿದ್ದೀವಿ ಅನ್ನೋ ಭಾವ ಇತ್ತು ಇಲ್ಲ ಪ್ರಾಯಶ್ಚಿತ್ತದಲ್ಲಿ ನಿರಂತರ ತೊಡಗಿದ್ದೀವಿ ಪಾಪ ವೈಯಕ್ತಿಕ ಸಾಕು ಅಂದರೆ ನಿಲ್ಲಿಸಬಹುದು ಪ್ರಾಯಶ್ಚಿತ್ತ ಸಾಮಾಜಿಕ ಸಮಾಜದ ಕಟ್ಟಲೆ ಅದು ಅದು ಸಾಕು ಅನ್ನಬೇಕಲ್ವ ಅಂಟಿಕೊಂಡವರೆಲ್ಲ ಯಮದೂತರೆ ಚಿತ್ರಹಿಂಸೆ ಅಲ್ವಾ ನಮಸ್ಕಾರ